ನಮ್ಮಲ್ಲಿ ಮೇಲಿನ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬುರದಿಂದ ಸ್ವಾಗತಿಸೋಣ. ಜೋರಾದ ಚಪ್ಪಾಳೆ ಮೂಲಕ ಅವರ ಸ್ವಾಗತಿಸಿ ಪ್ಲೀಸ್. ನಮ್ಗೆಲ್ಲ ಗೊತ್ತಿದೆ ಸ್ಯಾಂಡಲ್ವುಡ್ ಅಲ್ಲಿ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರ್ತಾ ಇದೆ. ಆ ಸಾಲಿಗೆ ಸೇರ್ತಾ ಇರೋ ಮತ್ತೊಂದು ಸಿನಿಮಾ ದಮಯಂತಿ ನವರಸನ್ ಅವರ ನಿರ್ದೇಶನ ನಿರ್ಮಾಣದಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ. ಪಂಚ ಭಾಷೆಯಲ್ಲಿ ಈ ಸಿನಿಮಾ ತೆರೆ ಕಾಣಲಿದೆ. ಸಸ್ಪೆನ್ಸ್, ಹಾರರ್, ಥ್ರಿಲ್ಲರ್ ಒಳಗಡೆ ಎಲ್ಲಾದರೂ ಕನ್ನಡ ಮಟ್ಟಿಗೆ ಒಂದು ಒಳ್ಳೆ ವಿಭಿನ್ನ ಪ್ರಯತ್ನ ಇದು. ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಈ ವಿಶೇಷ ಟ್ರೇಲರ್ ರಿಲೀಸ್ ಆಗ್ತಾ ಇದೆ. 5 ವರ್ಷಗಳ ನಂತರ ಒಂದೊಳ್ಳೆ ಸಿನಿಮಾ ಮೂಲಕ ರಾಧಿಕಾ ಮೇಡಮ್ ಕಂಬೈನ್ ಮಾಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ಗೊತ್ತಿರುತ್ತೆ ಇವತ್ತು ಅವರ ಬರ್ತ್ಡೇ ಕೂಡ. ನಮ್ಮ ಬರ್ತ್ಡೇ ಗರ್ಲ್ ಈ ಸ್ಪೆಷಲ್ ದಿನ ನಮ್ಮ ಟ್ರೇಲರ್ ಅನ್ನ ಹಾಗೆ ಆಡಿಯೋನ ರಿಲೀಸ್ ಮಾಡ್ತಾ ಇದ್ದಾರೆ. ಗಣೇಶ್ ನಾರಾಯಣ್ ಅವರ ಮ್ಯೂಸಿಕ್, ಕಿನಾಲ್ ರಾಜ್ ಅವರ ಸಾಹಿತ್ಯದಲ್ಲಿ ಸಿನಿಮಾದ ಹಾಡುಗಳು ಮೂಡಿ ಬಂದಿವೆ. ಸಾಕಷ್ಟು ಮೇರು ಕಲಾವಿದರು ದಮಯಂತಿ ಸಿನಿಮಾದಲ್ಲಿ. ಫಸ್ಟ್ಲಿ ನಮ್ಮ ಬರ್ತ್ಡೇ ಗರ್ಲ್ ರಾಧಿಕಾ ಮ್ಯಾಮ್ಗೆ ವಿಶ್ ಮಾಡೋ ಸಮಯ. ವಿಶಿಂಗ್ ಯು ವೆರಿ ಹ್ಯಾಪಿ ಬರ್ತ್ಡೇ ಮೇಡಮ್. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರಿ, ಪ್ರೊಡ್ಯೂಸ್ ಕೂಡ ಮಾಡಿದ್ದೀರಾ. ನಿಮ್ಮ ಈ ನಿರಂತರ ಕೊಡುಗೆ ನಿರಂತರವಾಗಿರ್ಲಿ ಕನ್ನಡ ಚಿತ್ರರಂಗಕ್ಕೆ ಅಂತ ಕೇಳ್ಕೊಳ್ತೀವಿ. ಇವತ್ತು 3 ಸ್ಪೆಷಲ್ ನ್ಯೂಸ್. ಒಂದು, ಟ್ರೇಲರ್ ಲಾಂಚ್ ಆಗ್ತಾ ಇದೆ. ಆಬ್ವಿಯಸ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ ಟ್ರೇಲರ್ ನ ಲಾಂಚ್ ಮಾಡ್ತಾ ಇರೋದು ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು. ಎಲ್ಲರೂ ಕಾಯ್ತಾ ಇರ್ತೀರಾ ಈ ಕಾತರದ ಕ್ಷಣಕ್ಕೋಸ್ಕರ. ನಮ್ಮ ಬರ್ತ್ಡೇ ಗರ್ಲ್ ಕೂಡ ಬ್ಯೂಟಿಫುಲ್ ಆಗಿ ರೆಡಿ ಆಗ್ತಾ ಇದ್ದಾರೆ. ದಯಮಾಡಿ ಎಲ್ರು ಫೋಟೋ ತಕ್ಕೋತಾ ಇದ್ದೀರಾ, ಆಸನಗಳ ವ್ಯವಸ್ಥೆ ಇದೆ, ದಯಮಾಡಿ ಕುಳಿತುಕೊಳ್ಳಿ, ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಳ್ಳಿ ದಯಮಾಡಿ. ಎಲ್ರಿಗೂ ನಮಸ್ಕಾರ. ಸಿನಿಮಾ ಬಗ್ಗೆ ಏನ್ ಮಾತಾಡ್ತೀನಿ ಅಂದ್ರೆ, ಅದ್ಭುತವಾದ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ ಅನ್ನೋದೇ ಒಂದು ಸಂತೋಷ. ನವರಸನ್ ಅವರು ನಮ್ಮನ್ನೆಲ್ಲ ಸೇರಿಸಿ ಇಂತಹ ಸಿನಿಮಾ ಮಾಡಿಸಿದ್ದಾರೆ. ಎಲ್ಲ ಕಲಾವಿದರುಗಳು ಟೀಮ್ ವರ್ಕ್ ಇದು, ಅದರಲ್ಲೂ ಮ್ಯೂಸಿಕ್ ಇವತ್ತು ಅವರ ದಿನ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದಿನ. ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳು ಮತ್ತೆ ರೆಕಾರ್ಡಿಂಗ್ ಎಲ್ಲ. ತುಂಬ ಖುಷಿ ಪಟ್ಟುಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಎಲ್ಲ ಕಲಾವಿದರ ಶ್ರಮ ಇವತ್ತು ಈ ಸ್ಕ್ರೀನ್ ಮೇಲೆ ಎದ್ದು ಕಾಣ್ತಾ ಇದೆ. ಅದು ಮೇಡಮ್ ನೋಡಿದ್ರೆ ದೇವತೆನೇ ನೋಡ್ದಂಗಾಗತ್ತೆ ಅಂತ ಅವತ್ತೇ ಹೇಳಿದೆ ನಾನು. ಅವ್ರ ಎದುರಿಗೆ ರೆಡಿಯಾಗಿ ಬಂದಿದ್ದಂಗೆ ಲೊಕೇಶನ್ಗೆ ದೇವ್ರು ನೋಡ್ದಂಗೆ ಆಗ್ಬಿಡ್ತೀನಿ. ನಮಗೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದು ಬೇಡ, ಚೆನ್ನಾಗಿ ನೋಡಿ ಹೇಳಿ ಅಂತ ಹೇಳಿ ಇಂಥ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಅದರಲ್ಲೂ ಇವತ್ತು ಈ ಟೀಸರ್ನ ರಿಲೀಸ್ ಮಾಡೋದಕ್ಕೆ ದರ್ಶನ್ ಸರ್ ಬಂದಿದ್ದಾರೆ, ಅದೊಂದು ನಮಗೆ ಸಂತೋಷ. ನೋಡಿ ಎಲ್ಲರನ್ನೂ ಹರಸಿ ಹಾರೈಸಿ ಅಂತ ಕೇಳ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಸರ್ ಯಾವಾಗಲೂ ಸಿಕ್ಕರು ಹೇಳ್ತಾ ಇದ್ದೆ ಸರ್ ನಿಮ್ಗೆ ನೋಡಿದಾಗೆಲ್ಲ ಒಂಥರ ಅಯ್ಯೋಯ್ಯೋ ಅಷ್ಟೊಂದೆಲ್ಲ ಬೇಡ ಅಂತ ಹೇಳ್ತಾರೆ, ಬಟ್ ನಿಜವಾಗ್ಲೂ ಸರ್ ನಿಮ್ಗೆ ನೋಡಿದಾಗೆಲ್ಲ ನನಗೆ ಒಂಥರ ಆಸೆ ಅನಿಸುತ್ತೆ ಬೇಡ ಸರ್. ಬಿಕಾಸ್ ಯಾಕಂದ್ರೆ ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಈಗ್ಲೂ ನೆನಪಿದೆ ಬಂಕ್ ಮಾಡಿ ಪುಟ್ಟಣ ಮತ್ತೆ ಶಾಂತಿ ಥಿಯೇಟರ್ಗೆ ತುಂಬಾ ಫಸ್ಟ್ ಪಿಕ್ಚರ್ ನಿಮ್ಗೆ ನೋಡಿದ್ದು. ಆವಾಗಿಂದನೂ ನೀವು ಪ್ರತಿ ಸತಿ ಮುಂದೆ ಬಂದಾಗಲೂ ಇಟ್ಸ್ ಎ ಫ್ಯಾನ್ ಬಾಯ್ ಮೂಮೆಂಟ್ ಸರ್, ಐ ಮೀನ್ ಇಟ್. ಆ್ಯಂಡ್ ಸೊ ಅದು ಇದನ್ನು ಸೊ ಹಾಗೆ ಮಾತಾಡ್ತೀನಿ. ಹಾಗೆ ಇನ್ನೊಂದು ಎರಡನೇದಾಗಿ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಒಂದು ಅರುಂಧತಿಲಿ ಏನು ನೋಡಿದ್ರೆ ಆ ಥರ ಒಂದು ಸೋನು ಸುಲ್ ಪಾತ್ರ ಆದಂಥ ಒಂಥರ ಶೇಡಲ್ಲಿ ಸರ್ ಮಾಡಿ ನಿಮ್ಮ ಟೈಮ್ ತೊಗೊಂಡು ಮಾಡಿ ವರ್ಕೌಟ್ ಮಾಡಿ ನಿಮ್ಮ ಲುಕ್ನೂ ನೀವೇ ಪ್ರಿಪೇರ್ ಮಾಡಿಕೊಡಿ ಅಂತ ತುಂಬ ಫ್ರೀಡಮ್ ಕೊಟ್ಟು ನಾನು ಒಂದಷ್ಟು ಬಾಂಬೆಗೆ ಹೋಗಿ ಲುಕ್ಕೆಲ್ಲ ವರ್ಕ್ ಮಾಡಿಸ್ಕೊಂಬಂದಾಗಲೂ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಆ ಕ್ರೆಡಿಟ್ ಈ ಪಾತ್ರದ ಬಗ್ಗೆ ಇವತ್ತು ಏನೇ ಕಾಣಿಸಿದ್ರು ನಮ್ಮ ಡೈರೆಕ್ಟರ್ಸ್ ಆಗಿ ಹೋಗಬೇಕು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಆಪರ್ಚುನಿಟಿ.
ಯು ಸೋ ಮಚ್ ಸರ್. ಮೇಡಮ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನನಗನ್ಸುತ್ತೆ ಒಬ್ಬ ಕಲಾವಿದರಿಗೆ ಒಬ್ಬ ನಿರ್ದೇಶಕರು ಕೊಡುವಂತ ದೊಡ್ಡ ಗಿಫ್ಟ್ ಇದು. ಬಹಳ ಅದ್ಭುತವಾದಂತ ಒಂದು ಸಿನಿಮಾ, ಪ್ಯಾನ್ ಇಂಡಿಯಾ ಲೆವೆಲ್ ಒಂದು ಸಿನಿಮಾನ ತಯಾರು ಮಾಡಿರುವ ಟೀಸರ್ ಅನ್ನ ನಿಮ್ಮ ಹುಟ್ಟುಹಬ್ಬಕ್ಕೆ ರಿಲೀಸ್ ಮಾಡ್ತಿದ್ದಾರೆ. ನವರಸನ್ ಸರ್, ಆಲ್ ದಿ ಬೆಸ್ಟ್ ಅವರಿಗೆ, ಒಳ್ಳೇದಾಗಲಿ. ನನ್ನ ಫೇವರೇಟ್ ವ್ಯಕ್ತಿ ಡಿ ಬಾಸ್ ದರ್ಶನ್ ಸರ್ ಇದ್ದಾರೆ, ಬಹಳ ಖುಷಿ ನನಗೆ ಅವ್ರು ಕಂಡ್ರೆ. ಒಂದು ಉತ್ಸಾಹದ ಚಿಲುಮೆ ಅವರು, ಅವರು ಬಂದು ಈ ಟೀಸರ್ ಅನ್ನ ಈ ಟ್ರೈಲರ್ ಅನ್ನ ಲಾಂಚ್ ಮಾಡ್ತಾ ಇರೋದು ನಮಗೂ ನವರಸನ್ ಸರ್ ಟೀಮಗೂ ಸಾಕಷ್ಟು ಖುಷಿಯಾಗಿದೆ. ಸಿಕ್ಕಾಪಟ್ಟೆ ಮಜಾ ಕೊಡುವಂತಹ ನಗು ಭಯ ಎಲ್ಲವೂ ಇರುವಂತ ಒಂದು ಸಂಪೂರ್ಣವಾದ ಪ್ಯಾಕೇಜ್ ಅನ್ನ ಅವ್ರು ರೆಡಿ ಮಾಡಿದ್ದಾರೆ. ಇವತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದಿವಸ, ರೀರೆಕಾರ್ಡಿಂಗ್ ಅಂತೂ ಖಂಡಿತವಾಗಲೂ ಕೂಡ ಯಾವ ಭಾಷೆಯ ಸಿನಿಮಾಗಳಿಗೂ ಕಂಪೇರ್ ಇಲ್ಲ ಆ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ ಅಂತ ನಮಗೆಲ್ಲರಿಗೂ ಗೊತ್ತಾ ಇದೆ. ಟೀಸರ್ಲೇ ನೋಡಿದೀವಿ. ನಿಜವಾಗಲೂ ಕೂಡ ನವರಸನ್ ಅವರ ಬದುಕಿಗೆ ಇದೊಂದು ಹೊಸ ಚೈತನ್ಯ ಕೊಡುತ್ತೆ. ನಿರ್ಮಾಪಕರಾಗಿ ಅವರು ಕನ್ನಡದಲ್ಲಿ ಇನ್ನು ಮತ್ತಷ್ಟು ಸಿನಿಮಾನು ಮಾಡ್ತಾರೋ ನಂಬಿಕೆ ನನಗಿದೆ. ಸಿನಿಮಾಗಿರಲಿ, ನಿರ್ಮಾಪಕರಿಗೆ ದುಡ್ಡಾಗಲಿ, ಎಲ್ರಿಗೂ ಶುಭಾಶಯಗಳು, ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ದರ್ಶನ್ ಸರ್ ನಮಸ್ಕಾರ. ರಾಧಿಕಾ ಮೇಡಮ್, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಎಲ್ಲ ಪತ್ರಕರ್ತ ಹಿರಿಯರಿಗೆ ನಮಸ್ಕಾರ. ನವರಸನ್ ಸರ್ ಥ್ಯಾಂಕ್ ಯು. ಇಂಥ ಒಂದು ವೇದಿಕೆಯಲ್ಲಿ ಇಷ್ಟು ಗ್ರ್ಯಾಂಡ್ ಆಗಿ ಟೀಸರ್ ಕೂಡ ತುಂಬ ಅದ್ಭುತವಾಗಿ ಒಳ್ಳೆ ರೀತಿಯಲ್ಲಿ ಲಾಂಚ್ ಮಾಡಿದ್ರಿ. ಆಮೇಲೆ ನಾಣಿ ಸರ್ ತುಂಬ ಥ್ಯಾಂಕ್ಸ್. ಈ ಸಿನಿಮಾಲಿ ಅವರು ರೆಫರ್ ಮಾಡಿ ನವರಸನ್ ಸರ್ ಎಲ್ಲ ಸೇರಿ ಒಂದು ತಂಡವಾಗಿ ಕೆಲಸ ಮಾಡಿದ್ವಿ. ಮಾತಾಡೋಕ್ಕೆ ಏನು ಗೊತ್ತಾಗ್ತಾ ಇಲ್ಲ, ಬೈತಾರೆ ಯಾಕೆಂದರೆ ಟೈಮ್ ಆಗಿ ಹೋಗ್ತಾ ಇದೆ ಅಂತಂತೆ. ಟ್ರೈಲರು ಮತ್ತು ಇದು ಲಾಂಚ್ ಮಾಡೋಕ್ಕೆ ಒಂದು ಒಳ್ಳೆ ಅನುಭವ. ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಈ ಸಿನಿಮಾ ರೀಚ್ ಆಗ್ತಾ ಇದೆ. ಸೊ ಎಲ್ಲರಲ್ಲಿ ಒಂದೇ ಮನವಿ, ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ, ಪೈರಸಿ ಸ್ಟಾಪ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೇಡಮ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರಾಧಿಕಾ ಮೇಡಮ್ ಅವ್ರಿಗೆ. ನಮ್ಮ ಬಾಸ್ ಡಿ ಬಾಸ್ ಇಲ್ಲಿ ಕೂತ್ಕೊಂಡಿದ್ದಾರೆ. ನಾನು ಯಾವಾಗಲೂ ಬಾಸ್ ಅಂದರೆ ನನಗೆ ತುಂಬ ಇಷ್ಟ. ನಮಸ್ತೆ. ಈ ಸಿನಿಮಾ ದಮಯಂತಿ, ದಮಯಂತಿ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಅನ್ನೋದು ಖುಷಿ. ಯಾಕೆಂದ್ರೆ ನವರಸನ್ ಸರ್ಗೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಥ್ರೋಟ್ ಸಿನಿಮಾ ಇರುವಂತ ಒಂದು ಕ್ಯಾರೆಕ್ಟ್ರು, ಇದುವರೆಗೂ ಸುಮಾರು ಸಿನಿಮಾ ಮಾಡ್ಕೊಬಂದ್ರು, ಇಷ್ಟೊಂದು ಒಳ್ಳೆ ಕ್ಯಾರೆಕ್ಟ್ರು, ಒಂದು ಮೇಜರ್ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಕಾಮಿಡಿಯನ್ನು ಎಷ್ಟು ನಗ್ಸೋಕ್ಕಾಗುತ್ತೋ ಅಷ್ಟು ನಗ್ಸಿದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಹಾಗೆ ಬಾಸ್ ಬಂದಿದ್ದಾರೆ ಇವತ್ತು. ನಮ್ಮ ಇಡೀ ಟೀಮ್ ದಮಯಂತಿ ಟೀಮ್ಗೆ ಇವತ್ತು ಆನೆ ಬಲ ಬಂದಾಗಿದೆ. ಯಾಕೆಂದ್ರೆ ಗಜ ನಮ್ಮ ಬಾಸ್ ಅವ್ರು ಬಂದು ನಮ್ಮ ಜೊತೆ ಸೇರಿಕೊಂಡು ಅವ್ರು ಯಾವಾಗಲೂ ಅಷ್ಟೇ ಬೆಳೆಯೋರಿಗೆ, ಹೊಸಬರಿಗೆ, ಟ್ಯಾಲೆಂಟ್ ಇರೋರಿಗೆ ಸಹಾಯ ಮಾಡ್ತಾನೆ ಬಂದಿದ್ದಾರೆ. ಇವತ್ತು ನಮ್ಮ ಟೀಮ್ಗೆ ಬಂದು ಸಹಾಯ ಮಾಡ್ತಾರೆ. ನಮ್ಮೆಲ್ಲರಿಗೂ, ನಾವೆಲ್ಲರೂ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಧನ್ಯವಾದಗಳು ಕೆಂಪೇಗೌಡ ಸರ್ ನಿಮಗೆ. ನಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಯು. ವೇದಿಕೆ ಮುಂದಿರುವ ಎಲ್ಲ ಪತ್ರಿಕಾ ಸಾಹೇಬರಿಗೂ ನಮಸ್ಕಾರ. ನಮ್ಮ ಸಂಸ್ಥೆಯಿಂದ ಅರುಂಧತಿ ಬಿಡುಗಡೆ ಮಾಡಿದ್ದು ಅದಕ್ಕೆ ಹೋಲಿಸ್ತಾ ಇಲ್ಲ ನಾನು ಖಂಡಿತ. ಅದು ಸೂಪರ್ ಟ್ರೂಪರ್ ಹಿಟ್ ಆಗಿತ್ತು ತೆಲುಗು ಮತ್ತು ಎಲ್ಲ ಲ್ಯಾಂಗ್ವೇಜಲ್ಲಿ. ದಮಯಂತಿ ಕೂಡ ಅದು ಡಬಲ್ ಅಂದರೆ ಟ್ರಿಬಲ್ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಡುಗಳು ಕೇಳಿದ್ರೆ ಗಣೇಶ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ನನಗೆ ಹಳೆಯ ಸ್ನೇಹಿತರು ಬಂದಿದ್ದಾರೆ. ಸೊ ಯು ಡನ್ ವಂಡರ್ಫುಲ್ ಜಾಬ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಸ್ ಸೂಪರ್, ಸಾಂಗ್ಸ್ ಆರ್ ವೆರಿ ನೈಸ್. ಐ ಥಿಂಕ್ ವಿ ವಿಲ್ ಕೀಪ್ ಪ್ಲಾಟಿನಮ್ ದಿಸ್ ಆಸ್ ಎರ್ಲಿ ಆಸ್ ಪಾಸಿಬಲ್ ಫಾರ್ ದಿಸ್ ಮೂವಿ. ಮತ್ತೆ ರೀ ರೆಕಾರ್ಡಿಂಗು ಅಷ್ಟೇ, ಇವತ್ತು ಜಸ್ಟ್ ಲಾಂಚ್ ಮಾಡಿದ್ರು. ಮೋಸ್ಟ್ ಪ್ರಾಬ್ಲಿ ಟ್ರೆಂಡಿಂಗಲ್ಲಿ ಬರುತ್ತೆ ಸರ್, ಆದಷ್ಟು ಬೇಗ. ನಿರ್ಮಾಪಕರೇ ಗ್ಯಾರಂಟಿ ಟ್ರೆಂಡಿಂಗಲ್ಲಿ ಬಂದೇ ಬರುತ್ತೆ. ನವರಸನ್ ಸರ್, ಎಲ್ಲ ನವರಸಗಳು ಈ ಸಿನಿಮಾದಲ್ಲಿದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು ಸರ್. ನಮಸ್ಕಾರ. ಅಭಿಮಾನಿಗಳಾದ ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ನಟಿಗೆ ಮೆರವಣಿಗೆ ಕೇಳ್ಕೊಂಡಿ ಪ್ಲೀಸ್. ಹಾಗೆ ಸ್ಯಾಂಡಲ್ವುಡ್ ನ ಮೋಸ್ಟ್ ಗಾರ್ಜಿಯಸ್ ಬ್ಯೂಟಿ ಸ್ವೀಟಿ, ಇನ್ನು ಮುಂದೆ ಇವರು ದಮಯಂತಿ ನಟಿ ನಿರ್ಮಾಪಕಿ ರಾಧಿಕಾ ಕುಮಾರಸ್ವಾಮಿ ಅವರ ವೇದಿಕೆ ಮೇಲೆ ಬರ್ಬೇಕಾ ಕೇಳ್ಕೊತೀನಿ. ಸರ್, ಮೊದಲನೇದಾಗಿ ಆಡಿಯೋ ಲಾಂಚ್ ಮಾಡಬೇಕು. ಸೊ ಆಲ್ ದಿ ಬೆಸ್ಟ್ ದಮಯಂತಿಗೆ, ಹಾಗೆ ಹುಟ್ಟುಹಬ್ಬದ ಶುಭಾಶಯಗಳಮ್ಮ. ಸೊ ಆಮೇಲೆ ಮಾತಾಡ್ತೀನಿ. ಸೊ ಆಡಿಯೋ ಲಾಂಚ್ ಆಗಲಿ, ಆಲ್ ದಿ ಬೆಸ್ಟ್.
ಮಾತು ಕೇಳಿ ತುಂಬಾ ಖುಷಿ ಆಯ್ತು. ಇಂಥ ಮಾತುಗಳೇ ನಾನು ಇನ್ನೂ ಸಿನಿಮಾದಲ್ಲಿ ಇಡಬೇಕು ಅನ್ನೋ ಒಂದು ಏನು ಮನಸ್ಸಲ್ಲಿ ಸ್ಫೂರ್ತಿಯಾಗಿ ತಗೋತಾ ಇದ್ದೀನಿ ನಾನು. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಈ ವರ್ಷ ನನ್ನ ಹುಟ್ಟುಹಬ್ಬ ನನಗೆ ಬಹಳನೇ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲರ ಜೊತೆ ಮತ್ತೆ ನಮ್ಮ ಡಿ ಬಾಸ್ ಅವ್ರ ಜೊತೆ ಮತ್ತೆ ಎಲ್ಲ ಮಾಧ್ಯಮದವ್ರಿದ್ದೀರಾ, ನನ್ನ ದಮಯಂತಿ ಚಿತ್ರದ ಎಲ್ಲ ಕಲಾವಿದರು ಇಲ್ಲಿ ಬಂದಿದ್ದೀರಾ, ಸೊ ನಿಜಕ್ಕೂ ಬಹಳನೇ ಖುಷಿ ಆಗ್ತಿದೆ. ಇನ್ನೊಂದು ವಿಶೇಷ ಏನಂದ್ರೆ ದಮಯಂತಿ ಚಿತ್ರದ ಟ್ರೈಲರ್ ಹಾಗೂ ಆಡಿಯೋ ಲಾಂಚ್ ನಮ್ಮ ಡಿ ಬಾಸ್ ಅವ್ರು ಮಾಡಿದ್ದು. ನನಗಿದು ನನ್ನ ಬರ್ಡೇಗೆ ಬಹಳನೇ ಒಂದು ಬರ್ತ್ಡೇಗೆ ಬಹಳನೇ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ತೀನಿ. ನಮ್ಮ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ನನಗೆ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ಈ ಮೂಲಕ. ಮತ್ತೆ ಇಷ್ಟು ಬ್ಯುಸಿ ಇದ್ರೂ ಕೂಡ ನಮ್ಗೆ ಒಳ್ಳೇದಾಗಬೇಕು, ನಮ್ಮ ಚಿತ್ರ ಯಶಸ್ ಆಗಬೇಕು ಅಂತ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂದು ಇದನ್ನ ಲಾಂಚ್ ಮಾಡಿದ್ದಾರೆ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ, ನನ್ನ ಕಡೆಯಿಂದ ಹಾಗೂ ದಮಯಂತಿ ಚಿತ್ರ ತಂಡದ ಕಡೆಯಿಂದ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಖ್ಯವಾಗಿ ಈಗಾಗಲೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗಣೇಶ್ ನಾರಾಯಣ್ ಅವರು ಅವರ ರೀ ರೆಕಾರ್ಡಿಂಗ್ ಮೂಲಕ ಎಲ್ಲ ರೀತಿಯಲ್ಲೂ ಎಲ್ಲರ ಮನಸ್ಸನ್ನ ಕದ್ದಿದ್ದಾರೆ. ಸೊ ಈಗ ಸಾಂಗ್ ನನಗೆ ಗೊತ್ತಿಲ್ಲ, ನೀವು ನೋಡಿದ್ದೀರಾ, ನಾನು ಫಸ್ಟ್ ಟೈಮ್ ಕೇಳಿದ್ದು. ಇಷ್ಟು ದಿವಸ ನಾನು ನಿರ್ದೇಶಕರು ಕೇಳ್ತಿದ್ದೆ, ರಫ್ ಟ್ರ್ಯಾಕ್ ಕೇಳಿದ್ದೆ, ಫಸ್ಟ್ ಟೈಮ್ ನಾನು ಇಲ್ಲಿ ಒರಿಜಿನಲ್ ಟ್ರ್ಯಾಕ್ ಕೇಳ್ತಾ ಇರೋದು. ಸೊ ನನಗೆ ತುಂಬ ಖುಷಿಯಾಗಿದೆ ಟ್ರೈಲರ್ ನೋಡಿ. ನನ್ನ ಕಂಬ್ಯಾಕ್ ಸಿನಿಮಾದಲ್ಲಿ ನನ್ನ ಈ ರೀತಿ ತೋರಿಸಿದ್ದಾರೆ ಅನ್ನೋದೊಂದು ಬಹಳನೇ ಖುಷಿ ಕೊಡುವಂಥ ವಿಷಯ. ಸೊ ಈ ಕ್ರೆಡಿಟ್ಸ್ ಎಲ್ಲ ನನ್ನ ನಮ್ಮ ನಿರ್ದೇಶಕರಿಗೆ ಮತ್ತು ನಮ್ಮ ವಾಸು ಸರ್ಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಲಿರಿಕ್ಸ್ ಬರೆದ ಅವರು ಕಿನ್ನರ್ ರಾಜ್ ಅವರಿಗೆ. ಸೊ ಮತ್ತೆ ನನ್ನ ಕಲಾವಿದರು ಇಲ್ಲಿ ಏನು ಬಂದಿದ್ದಾರೆ ಇವತ್ತು, ಎಲ್ಲರೂ ಯಾರೂ ಮಿಸ್ ಮಾಡಿದಿರ ಪಾಪ, ಎಲ್ಲರೂ ಬಂದಿದ್ದಾರೆ. ಸೊ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ, ನನ್ನ ಕಂಬ್ಯಾಕ್ ಆದಮೇಲೆ ನೀವೆಲ್ಲ ಮಾಧ್ಯಮದವರು ನನಗೆ ಬಹಳನೇ ಸಹಕರಿಸಿದ್ದೀರಾ, ಎಲ್ಲ ರೀತಿಯಲ್ಲೂ ಪಾಸಿಟಿವ್ ಆಗಿ ಬರೆದು ತುಂಬ ಹೈಪ್ ಮಾಡ್ತಾ ಇದ್ದೀರಾ, ಸಿನಿಮಾದ ಬಗ್ಗೆ ಇರ್ಬೋದು, ನಮ್ಮ ಬಗ್ಗೆ ಇರ್ಬೋದು, ನಮ್ಮ ಕಲಾವಿದರ ಬಗ್ಗೆ ಇರ್ಬೋದು. ಸೊ ಇದೇ ರೀತಿ ಪ್ರೋತ್ಸಾಹ ನೀವು ಯಾವಾಗಲೂ ನಮ್ಗೆ ಕೊಡಬೇಕು, ಅವಾಗಲೇ ನಮ್ಗೆ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ನಮಗೆ ಒಂದು ಶಕ್ತಿ ಸಿಗುತ್ತೆ. ಸೊ ನಿಮ್ಮೆಲ್ರಿಗೂ ಇನ್ನೊಮ್ಮೆ ನನ್ನ ಪರವಾಗಿ, ನಮ್ಮ ದಮಯಂತಿ ಚಿತ್ರದ ತಂಡದ ಪರವಾಗಿ ಕೃತಜ್ಞತೆನ ಸಲ್ಲಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ. ಇನ್ನೊಂದ್ಸಲ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ, ಯಾಕಂದ್ರೆ ನೀವಿವತ್ತು ಬಂದಿರೋದ್ರಿಂದ ಎಲ್ಲರು ನೋಡಿ ಎಷ್ಟು ಸಂತೋಷವಾಗಿದ್ದಾರೆ. ಸೊ ನೀವಿವತ್ತು ನಿಜಕ್ಕೂ ಅವರು ನಮ್ಮ ಯಾರು ಅವರೊಂದು ಮಾತು ಹೇಳಿದ್ರು, ಡಿ ಬಾಸ್ ಬಂದಿರೋದ್ರಿಂದ ಗಜ ಒಂದು ಆನೆ ಬಲ ಬಂದಿದೆ ಅಂತ. ನಿಜಕ್ಕೂ ನಮ್ಗೆ ಆನೆ ಬಲ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ, ಥ್ಯಾಂಕ್ ಯು. ಪಾತ್ರಗಳನ್ನ ಮಾಡಿದ್ರಿ, ಬಬ್ಲಿ ಪಾತ್ರಗಳು, ಈ ಪಾತ್ರದ ಬಗ್ಗೆ ಕಮ್ಬ್ಯಾಕ್ ಸಿನಿಮಾದಲ್ಲಿ ಇಂತಹ ಒಳ್ಳೆ ಪಾತ್ರ ಸಿಕ್ಕಿದೆ ಅಂದ್ರೆ ದಮಯಂತಿ ಪಾತ್ರದ ಬಗ್ಗೆ. ನನಗೆ ಫಸ್ಟ್ ನವರಸನ್ ಅವರು ನನಗೆ ಈ ಪಾತ್ರದ ಬಗ್ಗೆ ಹೇಳುವಾಗ ನನಗೆ ಸ್ವಲ್ಪ ಭಯ ಆಯಿತು, ಯಾಕಂದ್ರೆ ಈ ರೀತಿ ಡೈಲಾಗ್ಸ್ ನಾನು ಎಲ್ಲೂ ಹೇಳಿರಲಿಲ್ಲ, ಯಾವ ಸಿನಿಮಾದಲ್ಲೂ ಹೇಳಿರಲಿಲ್ಲ ನಾನು. ಸೊ ಹಾಗಾಗಿ ನನಗೆ ಹೇಳುವಾಗ ಈ ಪಾತ್ರ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ, ಆದರೆ ನನಗೊಂದು ಒಂದು ಕನಸಿತ್ತು ನಂದು ಎಲ್ಲ ರೀತಿಯಾದಂಥ ಪಾತ್ರ ನಾನು ಮಾಡಬೇಕು ಅಂತ. ಸೊ ಇದು ನಾನೇನು ಇಲ್ಲಿ ಕಾಣಿಸ್ಕೊತಾ ಇದ್ದೀನಿ, ಇದು ನಾನು ಮಾಡಿರೋದಲ್ಲ, ಇದು ನಮ್ಮ ಟೀಮ್ ವರ್ಕ್, ನಮ್ಮ ನಿರ್ದೇಶಕರು, ನಮ್ಮ ದಾಸರ್ ಇವರ ಒಂದು ಸಪೋರ್ಟಿಂದ, ಟೀಮ್ ಸಪೋರ್ಟಿಂದ ನಾನು ಮಾಡಿದ್ದೀನಿ ಅಷ್ಟೇ. ಇದೆಲ್ಲ ಕ್ರೆಡಿಟ್ಸ್ ನಮ್ಮ ಟೀಮ್ಗೆ ಸಲ್ಲಬೇಕು. ಹಾಗೆ ಇನ್ನೊಂದು ವಿಷಯ ನಾನು ಹೇಳೋದು ಮರ್ತಿದ್ದೆ, ನಾನು ಮತ್ತು ದರ್ಶನ್ ಅವರು ಎರಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ, ಅನಾಥರು ಮತ್ತು ಮಂಡ್ಯ. ಇವತ್ತವರೆಗೂ ಯಾವುದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಇರ್ಬೋದು, ಇಲ್ಲ ಯಾವುದೇ ಒಂದು ವೇದಿಕೆ ಇರ್ಬೋದು ನಾವು ಹಂಚ್ಕೊಂಡಿರಲಿಲ್ಲ. ಸೊ ಇವತ್ತು ನನಗೆ ಇಂಥೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಸೊ ನವರಸನ್ ಅವ್ರಿಗೆ, ಟೀಮ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಟ್ರೇಲರ್ ನೋಡಿದ್ದಾರೆ ಸರ್, ನಿಮ್ಮ ಕೋಆಕ್ಟರ್ ಕೂಡ ನೀವು ತುಂಬಾ ಇಷ್ಟಪಡುವ ವ್ಯಕ್ತಿಗಳಲ್ಲಿ ಒಬ್ರು, ಡಿ ಬಾಸ್ ದರ್ಶನ್ ಸರ್ ಈಗ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀನಿ. ಸರ್ ಫಸ್ಟ್ಲಿ ಹೊಸಬರ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತೀರಾ, ಎನ್ಕರೇಜ್ ಮಾಡ್ತೀರಾ, ಟ್ರೇಲರ್ ಲಾಂಚ್ ಆ ಥರ ಎಲ್ಲ ಮಾಡ್ತೀರಾ, ನಿಮ್ಮ ಸ್ನೇಹಿತರಿಗೂ ಮಾಡ್ತೀರಾ. ರಾಧಿಕಾ ಮೇಡಮ್ನ ನೀವು ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ನಿಮ್ಮ ಕ್ವಾರ್ಟರ್ ಅನಾಥರ ಫಿಲ್ಮ್ ಅಲ್ಲಿ ಆ ಫೈಟಿಂಗ್ ಸೀನ್ಸ್ ಎಲ್ಲ ನೋಡಿದ್ದೀವಿ, ಅದೆಲ್ಲ ಕೊಟ್ಬಿಡ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತು ದಮಯಂತಿ ಚಿತ್ರದ ಆಕ್ಚುಲಿ ಆಡಿಯೋ ಟೀಸರ್ ಎರಡೂ ನೋಡಿದ್ವಿ. ಮೊದಲನೇದಾಗಿ ನವರಸನ್ ಅವ್ರಿಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ,
ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ದಾಸ್ ಅವ್ರ ಕೆಲಸ ಪ್ರತಿಯೊಂದು ಫ್ರೇಮ್ ಆಗಿ ಕಾಣಿಸುತ್ತೆ. ನಮ್ಮ ಫಸ್ಟ್ ಓವರೇ ಅಲ್ಲಿ, ಸೊ ಕ್ಯಾಮ್ರಾ ಮ್ಯಾನ್ ಗಳ ಬೆಸ್ಟ್ ಫ್ರೆಂಡ್, ಹಾಗೇನೆ ಪ್ರತಿಯೊಬ್ಬರು ಕಲಾವಿದರಿಗೂ ಎಲ್ರಿಗೂ ಇಲ್ಲಿಂದ ಕೈ ಮುಗಿತೀನಿ. ತುಂಬಾ ಚೆನ್ನಾಗಿ ಮಾಡಿದ್ರೆ ಅಲೋಕಿ, ಹ್ಯಾಟ್ಸ್ ಆಫ್ ಟು ಯು. ಸೊ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಆಕ್ಚುಲಿ ರಾಧಿಕಾ ನನಗಿಂತ ಒಂದು ಸಿನಿಮಾ ಮೊದಲು ಸೀನಿಯರ್ ಅವರು, ನೀಲಮೇಘ ಶ್ಯಾಮ ಅವ್ರ ಫಸ್ಟ್, ಆಮೇಲೆ ನಾವು ಮೆಜೆಸ್ಟಿಕ್ ಬಂದವರು. ಸೊ ಅಲ್ಲಿಂದ ಆಕ್ಚುಲಿ ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀನಿ. ಇದೇ ಸುಜನ್ಗೂ ಹೇಳ್ತಾ ಇದೆ, ಆಕ್ಚುಲಿ ನನ್ನ ಡಿಸ್ಗೈಸ್ ಅಂತ ಅಂತಲ್ಲ, ಒಂದೊಂದ್ಸಲಿ ನಾವೆಲ್ಲ ಇದು ನೋಡ್ತೀವಿ. ಈಗ ಮೊನ್ನೆ ಎಲ್ಲ ನೋಡ್ತಾ ಇದ್ದೆ ನಾನೊಂದು ಇದರಲ್ಲಿ ಚೈನಾದಲ್ಲಿ, ಆಕ್ಚುಲಿ ನಾವು ಸತ್ತ ಮೇಲೆ ಆ ಕಫನ್ ಬಾಕ್ಸ್ ಅಲ್ಲಿ ಹೆಂಗಿರುತ್ತೆ ಅಂತೇಳಿ 10 ನಿಮಿಷ ಮನಗಿಸ್ತಾರಂತೆ. ಇಟ್ಸ್ ಎ ವಿಶ್, ನಾನು ಅದ್ರಲ್ಲಿ ಮನಗಿದ್ದಾಗ ಹೆಂಗಿರುತ್ತೆ ಏನು ಅಂತ ಅಂದ್ರೆ ಅನುಭವಿಸ್ಲಿ ಅನ್ನೋದಕ್ಕೆ. ಹಾಗೇನೆ ನಮ್ಗೆಲ್ಲ ಆಕ್ಚುಲಿ 4 ಜನ ಒತ್ಕೊಂಡು ಹೋಗ್ಬೇಕಾದ್ರೆ ಹೆಂಗಿರುತ್ತೆ ಅಂತ, ಯಾಕಂದ್ರೆ ಮೆಜೆಸ್ಟಿಕ್ ಅಲ್ಲೂ ಕೂಡ ನಾನು ಆಕ್ಚುಲಿ 4 ಜನ ಒತ್ಕೊಂಬಂದ್ ಅಲ್ಲೊಂದು ನಾವು ಶೂಟ್ ಔಟ್ ಮಾಡ್ತೀವಿ. ಆಕ್ಚುಲಿ ನೀಲಮೇಘ ಶ್ಯಾಮದಲ್ಲಿ ರಾಧಿಕಾ ಅವ್ರಿಗೆ ಆಕ್ಚುಲಿ ನೆನಪಿದ್ಯೋ ಗೊತ್ತಿರ, ಫಸ್ಟ್ ಇಂಟ್ರಡಕ್ಷನ್ 4 ಜನ ಒತ್ಕೊಂಡ್ಬರ್ತಾರೆ. ಸೊ ದಟ್ ಈಸ್ ಅವರ್ ಸೀನ್. ಅಲ್ಲಿಂದ ಅವ್ರನ್ನ ನೋಡಿದ್ದೀನಿ, ಇಲ್ಲೆಲ್ಲರೂ ಆಕ್ಚುಲಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ತಾ ಇದಾರೆ, ಎಲ್ಲರೂ ಎಂಜಾಯ್ ಮಾಡ್ತಿದ್ರೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ದಟ್ ಡೆಡಿಕೇಶನ್. ನಾನು ಎಲ್ರಿಗೂ ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ಇದೆಲ್ಲರೂ ಕಪ್ ಆಫ್ ಟೀ ಅಲ್ಲ ಇದು. ಯಾವತ್ತು ಎಲ್ಲ ಸಿಗುತ್ತೆ, ಎಲ್ರಿಗೂ ಎಲ್ಲ ಇರುತ್ತೆ, ಬಟ್ ಯಾವಾಗ ನಿಮ್ ಕೆಲ್ಸದ ಮೇಲೆ ಡೆಡಿಕೇಶನ್ ಇಲ್ವೋ ಈ ತರ ಪಾತ್ರಗಳು ಮಾಡಕ್ಕಾಗಲ್ಲ. ಆಸ್ ಅನ್ ಆರ್ಟಿಸ್ಟ್ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ತುಂಬಾ ಗಟ್ಸ್ ಬೇಕು, ಅದಕ್ಕೊಂದು ಟಾಸ್ಕ್ ಬೇಕು, ಅದಕ್ಕೆ ತುಂಬಾನೇ ಪ್ರಿಪರೇಷನ್ಸ್ ಬೇಕು. ಈಗ ಆಕ್ಚುಲಿ ಅವ್ರ ಕಾಲದಲ್ಲಿ ಇರೋನ್ಗಳು ಯಾರು ಇವತ್ತಿಲ್ಲ, ಸೊ ಸ್ಟಿಲ್ ಶಿ ಇಸ್ ಡೂಯಿಂಗ್ ಅಂತಂದಾಗ ಆ ಒಂದು ಕೆಲಸದ ಮೇಲೆ ಅವ್ರಿಗಿರೋ ಪ್ರೀತಿ ಆಸೆ ಅದ್ರ ಮೇಲೆ ಮನೆಯವರೆಲ್ಲ ಕೊಡ್ತಾರೆ ಒಂದು ಪ್ರೋತ್ಸಾಹ. ಸೊ ಅವರೆಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ದಮಯಂತಿ ನಿಜವಾಗ್ಲೂ ಕೂತಾಗ 2 ಕಡೆ ನನ್ಗೆ ಗೂಸ್ ಬಂಪ್ಸ್ ಬಂತು. ಸೊ ಆಕ್ಚುಲಿ ಇಡೀ ಸಿನಿಮಾದಲ್ಲಿ ಹಂಗೆ ಇರುತ್ತೆ ಅಂತ ಅನ್ಕೊಳ್ತೀನಿ. ಸೊ ನವರಸನ್ ಅವ್ರಿಗೆ ಆಲ್ ದಿ ಬೆಸ್ಟ್, ಹಾಗೇನೆ ರಾಧಿಕಾ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತೀನಿ ಅಂತ ಹೇಳಿ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇದೆಲ್ಲ ಕ್ವಶನ್ಗೆ ಆನ್ಸರ್ ಸಿಗ್ತದೆ ಅನ್ಸುತ್ತೆ. ಥ್ಯಾಂಕ್ ಯು. ಹಾಗೆ ಸಿನಿಮಾದ ನಿರ್ದೇಶಕರು ನವರಸನ್ ಅವರು ಕನ್ನಡದ ಮಟ್ಟಿಗೆ ಒಂದು ಒಳ್ಳೆ ವಿಭಿನ್ನ ಪ್ರಯತ್ನವನ್ನ ಮಾಡಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕು. ಈ ಎಲ್ಲಾ ಖುಷಿಗೆ ಕಾರಣಕರ್ತರಾಗಿರುವಂತಹ ನವರಸನ್ ಅವರು ಸಿನಿಮಾ ಬಗ್ಗೆ ಮಾತಾಡ್ಬೇಕಾಗಿ. ಆಕ್ಚುಲಿ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ನನಗೆ ಇವತ್ತು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಎಲ್ಲಾ ಫಂಕ್ಷನ್ ಅಲ್ಲೂ ಜಾಸ್ತಿ ಮಾತಾಡ್ತಿದ್ದೆ. ಈ ಫಂಕ್ಷನ್ ಅಲ್ಲಿ ಪಾಸ್ ನೋಡಿದ ಮೇಲೆ ಇಲ್ಲ ಸರ್ ಹಂಗಲ್ಲ, ಅಷ್ಟು ಖುಷಿ ಸರ್. ಯಾಕಂದ್ರೆ ನಾನು ಏನಂತಾರೆ ಸರ್, ನಾವು 2 ಇಯರ್ಸ್ ಬ್ಯಾಕ್ ಒಂದು ಯಾವ್ದೊಂದು ಮೀಟಿಂಗ್ ಅಲ್ಲಿ ಮೀಟ್ ಮಾಡಿದೆ. 2 ಇಯರ್ಸ್ ಆದ್ಮೇಲೆ ಫಸ್ಟ್ ಟೈಮ್ ಆಗುತ್ತೆ ನಾನು ಮುಂದೆ ಹೋಗಿದ ತಕ್ಷಣ. ನಿಜವಾಗ್ಲೂ ಹೇಳ್ತೀನಿ, ಬೇರೆ ಯಾರಾದ್ರೂ ಮರ್ತೋಗಿರೋರು ನನ್ನ ಡೆಫಿನೆಟ್ ಆಗಿ. ನಾನು ಇವತ್ತರೆಗೂ ಅದು ಆ ಒಂದು ಮೊನ್ನೆ ರಾಕ್ಲೈನ್ ಸ್ಟುಡಿಯೋದ ಶೂಟಿಂಗ್ ಅಲ್ಲಿ ಹೋಗಿದ ತಕ್ಷಣ ಎದ್ದು ಬಂದು ಪಕ್ಕದ ಮಾತಾಡಿದ ತಕ್ಷಣ ನನ್ಗೆ ಹೆಂಗಾಗೋಯ್ತು ಅಂದ್ರೆ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಗೋಯ್ತು. ಯಾಕಂದ್ರೆ ಅಷ್ಟು ಜನ ಇಷ್ಟು ಜನ ನಮ್ಮ ಜೊತೆ ಓಡಾಡ್ತಾ ಇರ್ತಾರೆ, ಒಡನಾಟ ಇರುತ್ತೆ ಅಂತ ಅದರಲ್ಲಿ ಎಲ್ಲರನ್ನೂ ನೆನ್ಪಿಟ್ಕೊಳ್ಳೋ ಅಂತ ಒಂದು ಶಕ್ತಿ ಸರ್, ರಿಯಲಿ ಗ್ರೇಟ್ ಸರ್, ಹ್ಯಾಟ್ಸ್ ಆಫ್ ಟು ಯು. ಆಮೇಲೆ ಇವತ್ತು ದಮಯಂತಿ ಸಿನಿಮಾ ನಮ್ಮ ರಾಧಿಕಾ ಮೇಡಮ್ ಅವ್ರದ್ದು, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮೇಡಮ್ ನಿಮಗೆ ಫಸ್ಟ್ ಆಫ್ ಆಲ್. ಆಮೇಲೆ ಈ ಸಿನಿಮಾದ ದಮಯಂತಿ ಸಿನಿಮಾದ ಆಡಿಯೋ ಹಾಗೂ ಟ್ರೈಲರ್ ನಮ್ಮ ಡಿ ಬಾಸ್ ಕಡೆಯಿಂದ ಲಾಂಚ್ ಆಗಿರೋದು, ಮೇಡಮ್ ಒಂದು ಬರ್ತ್ಡೇ ಎಲ್ಲ, ಈ ವರ್ಷ ಈ ಥರ ಒಂದು ಸ್ಪೆಷಲ್ ಡೇ ನನ್ನ ಲೈಫಲ್ಲಿ ಸಿಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ, ಆದರೆ ಸಿಕ್ಕಿದೆ. ಇದು ಎಲ್ಲದಕ್ಕೂ ನಾನು ಥ್ಯಾಂಕ್ಸ್ ಹೇಳಬೇಕು. ದಮಯಂತಿ ಸಿನಿಮಾ ಈ ತಿಂಗಳ ಕೊನೆಯಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಎಲ್ಲ ಈ ಟ್ರೈಲರು ಟ್ರೀಸರ್ಸು ನೀವೆಲ್ಲ ಏನು ನೋಡಿದ್ದೀರಾ, ಇದಕ್ಕಿಂತ ಚೆನ್ನಾಗಿ ಇದಕ್ಕಿಂತ ಅದ್ಭುತವಾಗಿ ಸಿನಿಮಾ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ರಾಧಿಕಾ ಮೇಡಮ್ ಅವ್ರ ಡೆಡಿಕೇಶನ್ ಬಗ್ಗೆ ಮತ್ತೆ ಅವ್ರ ಇದ್ರ ಬಗ್ಗೆ ಸರ್ ಹೇಳ್ತಾ ಇದ್ರು, ಡೆಫಿನೆಟ್ ಆಗಿ ಅವ್ರ ಡೆಡಿಕೇಶನ್ ಬಗ್ಗೆ ಯಾರು ಅಂದ್ರೆ ಏನಂತಾರೆ, ಒಂದು 5:45 ಮಾರ್ನಿಂಗ್ ಬಂದ್ರೆ ಸಾಯಂಕಾಲ 10-11 ಗಂಟೆ ಗೊತ್ತಿಲ್ಲ ಟೈಮು, ಅಷ್ಟೆಲ್ಲ ನಾವು ಇದು ಮಾಡಿದ್ರು ಒಂದು ದಿವಸನು ಆ ಮೇಕಪ್ ಹಾಕೊಂಡು ಒಂದು ಚಿಕ್ಕ ಇರಿಟೇಷನ್ ಇಲ್ಲದೆ ಈ ಸಿನಿಮಾ ಕಂಪ್ಲೀಟ್ ಮಾಡಿ ಇಷ್ಟು ಚೆನ್ನಾಗಿ ಇವತ್ತು ಅದ್ಭುತವಾಗಿ ತೆರೆ ಮೇಲೆ ಬಂದಿದೆ ಅಂದ್ರೆ ಅಷ್ಟು ಎಲ್ಲ ನಮ್ಮ ಕಲಾವಿದರು, ನಾನಿ ಸರ್ ಆಗ್ಬೋದು, ಮಿತ್ರ ಸರ್ ಆಗ್ಬೋದು, ಪ್ರತಿಯೊಬ್ಬರು ಎಲ್ಲರೂ ನಮ್ಮ ದಾಸ್ ಸರ್ ಕ್ಯಾಮ್ರಾಮ್ಯಾನ್, ಒಂದೊಂದು ಫ್ರೇಮು ನಮ್ಗೆ ಯಾವ ಥರ ಬೇಕು. ಆಮೇಲೆ ಎಸ್ಪೆಷಲಿ ಇವತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಸರ್, ಅವರು ಅಷ್ಟೇ ಮ್ಯೂಸಿಕ್ ಡೈರೆಕ್ಟರ್ ತುಂಬ ರೀರೆಕಾರ್ಡಿಂಗ್ ಸಾಂಗ್ಸು ಪ್ರತಿ ಒಂದನ್ನು ನಮ್ಗೆ ಯಾವ ಥರ ಬೇಕು, ಈ ಸಿನಿಮಾಗೆ ಏನು ಬೇಕು ಅದ್ಲೂ ರಾತ್ರಿ ಕೂತ್ಕೊಂಡು ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರು ಅಂದ್ರೆ ಈ ಸಿನಿಮಾದಲ್ಲಿ ಒಬ್ಬೊಬ್ರು ಅಲ್ಲ, ನಮ್ಮ ಸಿನಿಮಾ ಅನ್ಕೊಂಡು ಪ್ರತಿಯೊಬ್ರು ಹಿಡಿದು ಬರೀ ನಾವು ಆಕ್ಟಿಂಗ್ ಮಾಡಬೇಕು, ಬರೀ ನಾವು ಇದೇ ಕೆಲಸ ಮಾಡಬೇಕು ಅನ್ನೋದು ಬಿಟ್ಟು ಎಲ್ಲರೂ ಎಲ್ಲ ಕೆಲಸನ ಹಂಚ್ಕೊಂಡು ಈ ಸಿನಿಮಾನ ಇವತ್ತು ಈ ಮಟ್ಟಿಗೆ ತಂದಿರೋದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ಬಂದಿರೋ ಅಂತ ಗೆಸ್ಟ್ಗಳು, ಭಾಷಾ ಬಾಯಿ ಆಗಿರ್ಬೋದು, ಧೀರಜ್ ಫಿಲ್ಮ್ಸ್ ಅವರು,
ನಮ್ಮ ಇವರಾಗಿರ್ಬೋದು, ಎಲ್ಲ ಎಲ್ಲರೂ ಬಂದಿರೋ ಎಲ್ಲ ನನ್ನ ಗೆಸ್ಟ್ಗಳು ರಿಲೇಟಿವ್ಸ್ ಎಲ್ಲ ಯಾರು ಎಲ್ಲ ಬಂದಿದ್ದೀರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಕೋಆಪರೇಷನ್ನು. ವೇಲು ಸರ್, ಡೆಫಿನೆಟ್ಲಿ ಈ ಸಿನಿಮಾ ನೀವೆಲ್ಲ ಚೆನ್ನಾಗಿ ಮಾಡಿದ್ದೀವಿ, ಇನ್ನೆಲ್ಲ ಆಡಿಯನ್ಸ್ ಕೈಯಲ್ಲಿದೆ, ನಮ್ಮ ಪ್ರಯತ್ನ ಅಂತೂ ನಿಜವಾಗ್ಲೂ ನೀಟಾಗಿ ಮಾಡಿದ್ದೀವಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಇದ ಮೇಲೆ ಏನು ಮಾತಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಮ್ಯೂಸಿಕ್ ಅನ್ನ ನೋಡಿದ್ರಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇದಕ್ಕೆ ಕಾರಣೀಕರ್ತರಾಗಿರೋರು ಗಣೇಶ್ ನಾರಾಯಣ್ ಸರ್ ಅವರು, ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅವರು. ದಯಮಾಡಿ ವೇದಿಕೆಗೆ ಬರಬೇಕು ಸರ್. ಸಿನಿಮಾದ ಬಗ್ಗೆ ಈ ಒಂದು ಲಿರಿಕ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಗುಣಗುಡುವಂತ ಒಂದು ಲಿರಿಕ್. ಆಕ್ಚುಲಿ ಇದು ಒಂದು ಹುಟ್ಕೊಂಡಿದ್ದು ಬಂದು ಬಹಳ ದೇಶದ ಒಂದು ಕಂಪೋಸಿಷನ್ಸ್ ಆದ್ಮೇಲೆ ಟೀಸರ್ ಅಲ್ಲಿ ನೀವು ಏನ್ ಕೇಳಿದಿರೋ ಆಲ್ಮೋಸ್ಟ್ ನಾವೊಂದು 2-3 weeks ವರ್ಕ್ ಮಾಡಿದೀವಿ ಆ ಒಂದು ಪರ್ಟಿಕ್ಯುಲರ್ ಟೀಸರ್ಗೆ. ತುಂಬಾ ಜನ ಕೇಳ್ತಾ ಇದ್ರು ಪ್ಲೇಯರ್ಸ್ ಬಂದು ವರ್ಕ್ ಮಾಡೋರು, ಸರ್ ಒಂದು 1.5 minutes ಟೀಸರ್ಗೆ ಇಷ್ಟೊತ್ತು ಇಷ್ಟು ಬೇಕಾ? ನಾ ಮೆಡ್ರಾಸ್ ಅಲ್ಲಿ ಮಾಸ್ಟರಿಂಗ್ ಮಾಡ್ಬೇಕಾದ್ರೆ ಇಂಜಿನಿಯರ್ ತುಕಾರಾಮ್ ಅಂತ ಒಬ್ಬರು ಇಂಜಿನಿಯರ್ ಅವ್ರು ಹೇಳಿದ್ರು, ಸರ್ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಸೋ ಮನಿ ಟ್ರ್ಯಾಕ್ಸ್ ಫಾರ್ 1.5 minutes ಟೀಸರ್ ಅಂತ ಹೇಳಿದ್ರು ಅವರು. ಸೊ ಅಷ್ಟು ಮಟ್ಟಿಗೆ ಆ ಒಂದು ಡೆಡಿಕೇಶನ್ ಆಗಿ ನಮ್ಮ ನವರಸಂ ಅವರ ಎನ್ಕರೇಜ್ಮೆಂಟ್ ಇಂದ ಹಿಡಿದು ಆ ಒಂದು ವರ್ಕ್ ಮಾಡಿದೀವಿ. ಇಟ್ಸ್ ಆಲ್ ಫಾರ್ ತಮಯತಿ. ಹ್ಯಾಪಿ ಬರ್ಡೇ ಮ್ಯಾಮ್, ಇಟ್ಸ್ ಫಾರ್ ಯು. ಆಕ್ಚುಲಿ ಆ ಕಾಲ ರಾತ್ರಿ ಫಿಲ್ಮ್ ಮುಗಿಸ್ಕೊಂಡು ಬಂದಾಗ ಒಂದು ಪೋಸ್ಟರ್ ತೋರಿಸಿದ್ರು ನಮ್ಮ ಡೈರೆಕ್ಟರ್ ಸರ್. ಆ ಪೋಸ್ಟರ್ ನೋಡಿ ಬಂದಂತ ಸಾಂಗ್ಗೆ ಬಂದು ಅಮ್ಮ ಅಮ್ಮ ತಮಯತಿ ಸಾಂಗ್ ಫಸ್ಟ್ ಕಂಪೋಸಿಷನ್ ತೋರಿಸ್ತಿದ್ದೆ ಅವ್ರಿಗೆ ಸರ್ಗೆ. ಸೊ ರಾಮ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನಮ್ಮ ದರ್ಶನ್ ಸರ್, ಕಲಾಸಿಪಾಳ್ಯ ಮತ್ತೆ ಸರ್ದಾರ ಜೊತೆಗೆ ಕೆಲಸ ಮಾಡಿದ್ದೀವಿ ಆಲ್ಮೋಸ್ಟ್ 12-13 years ಆದ್ಮೇಲೆ ನಿಮ್ ಜೊತೆಗೆ ನಿಮ್ ನೋಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಲೀಸಿಂಗ್ ಮೈ ಆಡಿಯೋ. ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ, ನೀಡ್ಸ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಈ ಒಂದು ಮ್ಯೂಸಿಕ್ ನೀವೇನ್ ಕೇಳಿದ್ದೀರಾ, ಈ ಸೌಂಡ್ ಆಗಿರ್ಬೋದು ಲಿರಿಕ್ ಆಗಿರ್ಬೋದು, ಬಂದ ತಕ್ಷಣ ಎಲ್ಲರೂ ಸರ್ ನೀವೇ ಇವತ್ತಿನ ಹೀರೋ ಹೀರೋ ಅಂತಿದ್ರು. ಆಕ್ಚುಲಿ ನಮ್ಮ ಇವತ್ತಿನ ಹೀರೋಯಿನ್ ಬಂದಿದ್ದಾರೆ ಕಿರಣ್ ರಾಜ್ ಸರ್, ವೇದಿಕೆ ಮೇಲೆ ಬರಬೇಕು. ಹೀಸ್ ಮೈ ಹೀರೋಯಿನ್ ಟುಡೇ. ಯಾಕಂದ್ರೆ ಒಂದು ಸಾಂಗ್ ಹಿಟ್ ಆಗ್ಬೇಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಶ್ರಮ ಇದ್ರು ಕೂಡ, ಜೊತೆಗೆ ಲಿರಿಸಿಸ್ಟ್ ಶ್ರಮ ಇದ್ದೇ ಇರುತ್ತೆ. ಬಹಳ ಅದ್ಭುತವಾಗಿ ಬರ್ತಿದ್ದಾರೆ ಕಿರಣ್ ರಾಜ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಅ ಗುಡ್ ಸಾಂಗ್. ಥ್ಯಾಂಕ್ ಯು ದ ಹೋಲ್ ಟೀಮ್. ರೀರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಒಬ್ಬೊಬ್ರು ಪರ್ಫಾರ್ಮೆನ್ಸ್ ನೋಡಿ ನೋಡಿ ಒಂದು ಇನ್ಸ್ಪೈರ್ ಆಗಿ ಮಾಡಿರುವಂತ ಮ್ಯೂಸಿಕ್ ಏನ್ ಇವತ್ತು ನೀವು ನೋಡ್ತಾ ಇರೋ ಒಂದು ದಮಯಂತಿ ಮ್ಯೂಸಿಕ್. ಸೊ ಈ ಚಿತ್ರನ ನೀವೆಲ್ಲರೂ ನೋಡಬೇಕು, ಗೆಲ್ಲಿಸ್ಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್ ವೇಲು ಸರ್ ಫಾರ್ ಎನ್ಕರೇಜಿಂಗ್ ವರ್ಡ್ಸ್. ಐ ವಿಶ್ ವಾಟ್ ಎವರ್ ಯುವರ್ ಸೈಡ್ ಬಿಕಮ್ಸ್ ಟ್ರೂ ಅಂಡ್ ಇಟ್ ಬಿಕಮ್ಸ್ ಅ ಮೈಲ್ ಸ್ಟೋನ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೇನೆ ಸಿನಿಮಾದ ಸಾಹಿತ್ಯವನ್ನು, ಸಿನಿಮಾದ ಹಾಡುಗಳಿಗೆ ಸಾಹಿತ್ಯವನ್ನು ಬರೆದಿರುವಂತಹ ಕಿರಣ್ ರಾಜ್ ಸರ್ ಇದ್ದಾರೆ ಸರ್, ತಾವೇನು ಹೇಳ್ತೀರಾ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ, ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್, ನಮ್ಮೊಂದು ಟೀಮ್ ಸಪೋರ್ಟ್ ಮಾಡ್ತಿದ್ದಾರೆ, ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಈ ಸಿನಿಮಾದಲ್ಲಿ ಫಸ್ಟ್ 3 songs ಮಾಡಿದ್ದು ಆಕ್ಚುಲಿ, ಅದು ಲಾಸ್ಟ್ ಟೀಸರ್ ಬಂದ ತಕ್ಷಣ 2 songs ಕಟ್ಟೆ ಮಾಡಿದ್ರು. ಯಾಕೆ ಸರ್ ಹಿಂಗೆ ಅಂದ್ರು, ಸರ್ ಲೆಂತ್ ಆಗ್ತಿದೆ ಬೇಡ ಕಟ್ ಮಾಡಿ ಬಿಸಾಕೋಣ ಅಂದ್ರು. ಬಟ್ ಆ ಖುಷಿ ಇತ್ತಲ್ಲ, ಎಲ್ಲೂ ಲೆಂತ್ ಆಗ್ಬಾರ್ದು, ಎಲ್ಲೂ ಬೋರ್ ಆಗ್ಬಾರ್ದು, ಒಳ್ಳೆ ಸಿನಿಮಾ ಕೊಡ್ಬೇಕನ್ನೋದು ಅದಕ್ಕೆ ತುಂಬಾ ಮೆಚ್ಚಬೇಕು. ಅದಾದ ನಂತರ ಮತ್ತೆ ಕಡೆಗೆ ಇನ್ನೆರಡು ಸಾಂಗ್ ಬಂದು ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಥ್ಯಾಂಕ್ಸ್ ಸರ್. ಆಮೇಲೆ ರೀರೆಕಾರ್ಡಿಂಗ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಬೆನ್ನೆಲುಬು ಆಕ್ಚುಲಿ ಈ ಸರ್. ತುಂಬಾ ಈ ಕಾಮಿಡಿ ಸುಮಾರು ಸಿನಿಮಾ ನೋಡಿದೀವಿ, ನಿಮ್ಮ ಕಾಮಿಡಿ ಎದಕ್ಕೆ ಹೇಳ್ತಾ ಇದ್ದೆ ಅಂದ್ರೆ ಅದೇ ಪ್ಯಾಟರ್ನೇ ಬೇರೆ ಇಲ್ಲ. ಬಟ್ ಈ ಸಿನಿಮಾದಲ್ಲಿ ಆರ್ಟಿಸ್ಟ್ ಎಷ್ಟು ಪರ್ಫಾರ್ಮೆನ್ಸ್ ಮಾಡಿದಾರೆ ಅವರಿಗೆ ಪೈಪೋಟಿ ಕೊಟ್ಟಿದ್ದಾರೆ ಸರ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ತಂಡಕ್ಕೆ ನಿಮ್ಮೆಲ್ಲರಿಗೂ ಪ್ರೋತ್ಸಾಹ ಅಗತ್ಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರಾಧಿಕಾ ಮೇಡಮ್ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಒಂದು ಸ್ಪೆಷಲ್ ಕೇಕ್ ಬಂದಿದ್ದಾರೆ. ಈಗ ಕೇಕ್ ಕಟ್ ಮಾಡುವಂತ ಸಮಯ, ಕೇಕ್ ಬರ್ಲಿ ಪ್ಲೀಸ್. ಎಲ್ರು ಕೂಡ ನನ್ನೊಟ್ಟಿಗೆ ನಿಮ್ಮ ಧ್ವನಿ ಜೋಡಿಸಿ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಇಲ್ಲೂ ಕಾಮಿಡಿ ಮಾಡ್ತಿದ್ದೀರಲ್ಲ ಸರ್. ದಮಯಂತಿ ಸಿನಿಮಾದ ಎಲ್ಲಾ ಕಲಾವಿದರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತೇನೆ. ತಬಲಾ ನಾಣಿ ಸರ್, ಮಿತ್ರ ಸರ್, ಪವನ್ ಸರ್, ಕೆಂಪೇಗೌಡ ಸರ್,
ವೇಲು ಸರ್, ಹಾಗೇನೆ ಅಂಜನಾ ಅವರು, ಅನುಷಾ ರೈ ಅವರು, ಶರಣ್ ಅವರು ವೇದಿಕೆ ಮೇಲೆ ಬರ್ಬೇಕು ದಯವಿಟ್ಟು ಬನ್ನಿ. ಸರ್ ನೀವು ಬನ್ನಿ. ಯಾಕೆ ವೆಂಕಟೇಶ್ ಅಣ್ಣ ದಯವಿಟ್ಟು ಬನ್ನಿ ವೇದಿಕೆ ಮೇಲೆ ಬನ್ನಿ ಬನ್ನಿ ಬನ್ನಿ. ಕೃಷ್ಣ ಈಗ ತಮ್ಮ ಎಲ್ಲರ ವಿಶ್ ಮೂಲಕ ಮಾಡಕ್ ಕೇಕ್ ಕಟ್ ಮಾಡ್ತಾರೆ. ಈಗ ಎಲ್ಲರೂ ವಿಶ್ ಮಾಡೋಣ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ರಾಧಿಕಾ ಮ್ಯಾಮ್, ಹ್ಯಾಪಿ ಬರ್ತ್ಡೇ ಟು ಯು. ಈಗ ಬಹು ನಿರೀಕ್ಷಿತ ದಮಯಂತಿ ಸಿನಿಮಾದ ಆಡಿಯೋ ಸಿಡಿ ಬಿಡುಗಡೆ. ದರ್ಶನ್ ಸರ್ ವೇದಿಕೆ ಮುಂಭಾಗಕ್ಕೆ ಬರಬೇಕು ಆಡಿಯೋ ಸಿಡಿ ಅನಾವರಣ ಮಾಡ್ಲಿಕ್ಕಾಗಿ. ಹಾಗೆ ರಾಧಿಕಾ ಕುಮಾರ್ ಸ್ವಾಮಿ ಮೇಡಮ್ ಅವರು, ಸಿನಿಮಾದ ಎಲ್ಲ ಕಲಾವಿದರು ದಯಮಾಡಿ ಮುಂದೆ ಬನ್ನಿ ಸರ್. ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಗಣೇಶ್ ನಾರಾಯಣ್ ಸರ್ ಅವರು ಮುಂದೆ ಬನ್ನಿ ದಯಮಾಡಿ. ಹಾಗೆಯೇ ಉತ್ತಮ ಸಾಹಿತ್ಯವನ್ನ ಬರೆದಿರುವಂತಹ ಕಿನಾಲ್ ರಾಜ್ ಸರ್ ಅವರು, ಸಿನಿಮಾದ ಟೀಸರ್ ಟ್ರೇಲರ್ ನೋಡಿದ್ರೇನೆ ಗೊತ್ತಾಗುತ್ತೆ ಯಾವ ನಿರೀಕ್ಷೆ ಮಟ್ಟ ಎಷ್ಟು ಮಟ್ಟಿಗೆ ಹೆಚ್ಚಿದೆ ಅಂತ ಹೇಳ್ಬಿಟ್ಟು. ಮೊಬೈಲ್ ಯಾರು ಇಳಿಸಿ ಕೆಳಗಡೆ. ತಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್, ಪ್ರೀತಿ ದಮಯಂತಿ ಸಿನಿಮಾ ತಂಡದ ಮೇಲೆ ಹೀಗೆ ಇರಲಿ.
ಇಡಿ ಸಿನಿಮಾ ತಂಡಕ್ಕೆ, ಹಾಗೆ ಡಿ ಬಾಸ್ ದರ್ಶನ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಸಿನಿಮಾ ತಂಡ ಒಂದು ಫೋಟೋಗೆ, ಕುಂಕೊಳ್ಳಿ ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಬಹಳ ಖುಷಿ ಆಗ್ತಾ ಇದೆ. ನಾನು ಅದೇ ಹೇಳ್ತಿದ್ದೆ, ಮೊನ್ನೆಯಿಂದನೂ ಅದೇ ಹೇಳ್ಕೊಂಡು ಬರ್ತಾ ಇದ್ದೀನಿ. ದರ್ಶನ್ ಅವ್ರು ಬರೋದು ಒಂದು ದೊಡ್ಡ ಗಿಫ್ಟ್ ನನಗೆ. ಸೊ ಇವತ್ತು ಬಂದರು, ಆಡಿಯೋ ಲಾಂಚ್ ಮಾಡಿದ್ರು, ಟ್ರೈಲರ್ ಲಾಂಚ್ ಮಾಡಿದ್ರು, ನನ್ನ ಬಗ್ಗೆ ಬಹಳನೇ ಒಳ್ಳೆ ಮಾತುಗಳನ್ನ ಹಾಡಿದ್ರು. ನಾನು ಅದೇ ಹೇಳ್ತಿದ್ದೆ, ಇವತ್ತವರೆಗೂ ನಾವು ಅನಾಥರು ಮಾಡಿದ್ವಿ, ಮಂಡ್ಯ ಸಿನಿಮಾ ಜೊತೆಯಲ್ಲಿ ಅಭಿನಯಿಸಿದ್ವಿ. ಇವತ್ತವರೆಗೂ ನಮಗೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಇರ್ಬೋದು, ಅಲ್ಲ ಈ ಥರ ವೇದಿಕೆಯಲ್ಲಿ ಇರ್ಬೋದು, ನಮಗೆ ಅವಕಾಶವೇ ಸಿಕ್ಕಿರಲ್ಲ. ಫಸ್ಟ್ ಟೈಮ್ ಈ ದಮಯಂತಿ ಚಿತ್ರದ ಮೂಲಕ, ಅದು ಸಹ ನನ್ನ ಹುಟ್ಟುಹಬ್ಬದ ದಿವಸ, ನನಗೆ ಇಂಥ ಒಂದು ದೊಡ್ಡ ಉಡುಗೊರೆ ಸಿಕ್ಕಿದೆ. ನಿಜಕ್ಕೂ ತುಂಬ ಖುಷಿಯಾಯಿತು ದರ್ಶನ್ ಅವ್ರು ಬಂದಿದ್ದು. ಸೊ ಅವ್ರು ತುಂಬ ಹಂಬಲ್ಲು. ಸೊ ಅವ್ರ ಬಾಯಲ್ಲಿ ನಮ್ಮ ಸಿನಿಮಾದ ಬಗ್ಗೆ ಒಳ್ಳೆ ಮಾತುಗಳನ್ನ ಕೇಳುವಾಗ ಬಹಳನೇ ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಇಡೀ ತಂಡಕ್ಕೆ ಬಹಳನೇ ಒಂದು ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಆಕ್ಚುಲಿ ನಾನು ಹೇಳಿದ್ದು ಇಷ್ಟೊತ್ತು ಅದ್ರ ಬಗ್ಗೆನೇ ಹೇಳಿದ್ದು. ಸೊ ಅದೇ, ಇಷ್ಟು ವರ್ಷ ಇಲ್ಲದೆ ಈಗ ಒಂದು ನನ್ನ ಕಮ್ಬ್ಯಾಕ್ ಸಿನಿಮಾದಲ್ಲಿ, ಅಂದರೆ ದಮಯಂತಿ ಸಿನಿಮಾ ಟ್ರೈಲರ್ ಮತ್ತು ಆಡಿಯೋ ಲಾಂಚ್ ಮಾಡಿದ್ದು, ನನಗಂತಲ್ಲ ಇಡೀ ತಂಡಕ್ಕೆ ಒಂದು ಹೇಳಿದ್ರಲ್ಲ ಒಂದು ಆನೆ ಬಲ ಬಂದಂಗೆ ಆಗಿದೆ ನಮ್ಮೆಲ್ರಿಗೂ. ಎಲ್ಲರೂ ತುಂಬ ಹುಮ್ಮಸ್ಸಿಂದ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವ್ರು ಬಂದಿದ್ದ ಅವ್ರನ್ನ ನೋಡಿ ಎಲ್ಲರೂ ಇನ್ನೂ ಸಿನಿಮಾ ಚೆನ್ನಾಗಿ ಮಾಡಬೇಕು. ಯಾಕಂದರೆ ಈಗಾಗಲೇ ನಮಗೆ ಎಲ್ಲ ಕಡೆ ನಮ್ಮ ದಮಯಂತಿ ಚಿತ್ರದ ಬಗ್ಗೆ ಒಂದು ಒಳ್ಳೆ ರೀತಿಯ ಪ್ರತಿಕ್ರಿಯೆ ಸಿಕ್ಕಿದೆ. ಸೊ ನಮಗೆ ಜವಾಬ್ದಾರಿ ಹೆಚ್ಚಾಗಿದೆ. ಮ್ಯಾಮ್, ಒಂದು ಸೀಕ್ರೆಟ್ ಬಿಟ್ಟಿದ್ರು ಇಲ್ಲಿ, ಕೆಲವಷ್ಟು ಜನಕ್ಕೆ ಮಾತ್ರ ಗೊತ್ತಿತ್ತು ಅಂತ ಅನ್ಸುತ್ತೆ ಆ ಸೀಕ್ರೆಟ್. ನೀವು ಅವ್ರಿಗಿಂತ ಸೀನಿಯರ್ ಅನ್ನೋದು ಬಗ್ಗೆ ಆ ಮಾತು ಹೇಳೋದಲ್ಲ. ಸೀನಿಯರ್ ಅಂದರೆ ವಯಸ್ಸಲ್ಲ, ನಾನು ಅವ್ರಿಗಿಂತ ಮುಂಚಿತವಾಗಿ ಇಂಡಸ್ಟ್ರಿಗೆ ಬಂದಿದ್ದು. ನಾನು ಬೇಗ ಬಂದೆ, ಅದಾದ ನಂತರ ಅವ್ರು ಬಂದರು. ಸೊ ನನಗಿದು ನೆನಪಿರಲಿಲ್ಲ, ಅವರು ಹೇಳುವಾಗೇ ನನಗೆ ಗೊತ್ತು. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ನನಗಿಂತ ಅವ್ರು ಸೀನಿಯರ್, ಅಂದರೆ ನನಗಿಂತ ಮುಂಚಿತವಾಗಿ ಅವರು ಸಿನಿಮಾ ಚಿತ್ರರಂಗಕ್ಕೆ ಬಂದಿದ್ದಾರೆ ಅಂತ. ಅವ್ರು ಹೇಳಿದ್ದು ಕೇಳಿದರೆ ನನಗೆ ಹೌದಾ ಅಂತ ಅನ್ನಿಸ್ತು. ನನಗೆ ಎರಡೂ ಕೂಡ ಕಷ್ಟ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಒಂದೇ ಒಂದು ದಿವಸ ನಾನು ಇದಕ್ಕಿಂತ ಮುಂಚೆನೂ ಹೇಳಿದೆ, ಒಂದೇ ಒಂದು ಸೀನ್ ಮಾಡುವಾಗ ಮಾತ್ರ ನನಗೆ ಬಹಳನೇ ಕಷ್ಟ ಆಯಿತು. ಅದು ಲಾಸ್ಟ್ ಅದೇ ಲೆನ್ಸ್ದೊಂದು ಸೀನ್ ಹೇಳಿದ್ದೆ, ಲೆನ್ಸು ಆ ಡಸ್ಟಿಗೆ ಸೀನ್ ಮಾಡ್ತಾ ಇರುವಾಗ 3 ನಿಮಿಷ, ನನಗೆ ಗೊತ್ತಿಲ್ಲ, ನನಗೆ ನಿರ್ದೇಶಕ ಹೇಳುವಾಗೇ ಗೊತ್ತಾಯಿತು, 3 ನಿಮಿಷ ನಾನು ಕಣ್ಣನ್ನು ಬ್ಲಿಂಕ್ ಮಾಡ್ದಿರ ನಾನು ನಿಂತಿದ್ದೀನಿ ಅಂತ. ಸೊ ಆ ಒಂದು ಶಾರ್ಟ್ ಮಾಡುವಾಗ ಮಾತ್ರ ನನಗೆ, ಶಾರ್ಟ್ ಮುಗಿದ ಮೇಲೆ ಲಾಸ್ಟ್ ಕೊನೆ ಶಾರ್ಟ್ ಅದು ಸೀನದು, ಅವತ್ತಿನ ದಿವಸ ಪ್ಯಾಕಪ್ ಹೇಳಬೇಕಿತ್ತು, ಆ ಟೈಮಲ್ಲಿ ಆ ಶಾರ್ಟ್ ತೆಗೆದಿದ್ದು. ಸೊ ಅದೊಂದು ಶಾರ್ಟಲ್ಲಿ ಮಾತ್ರ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಅದು ಬಿಟ್ಟರೆ ಸಿನಿಮಾ ಅಂತೂ ನಮ್ಮ ಟೀಮ್ ಅಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ವಿ, ತುಂಬ ನಗ್ನಗ್ತಾ ಸಿನಿಮಾ ತಗೋತಾ ಅಂದರೆ ಸೀನ್ಗಳನ್ನ ಮಾಡ್ತಾ ಇದ್ವಿ. ಯಾಕಂದರೆ ನೀವು ಈಗ ನೋಡಿದ್ರಿ ತುಂಬ ಜನ ಕಲಾವಿದರಿದ್ದಾರೆ, ಪಾಪ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ನನಗೂ ಅವ್ರ ಜೊತೆ ವರ್ಕ್ ಮಾಡುವಾಗ ಯಾವಾಗಲೂ ಏನಾಗುತ್ತೆ, ಒಂದು ಕಲಾವಿದೆಗೆ, ನನಗೆ ಎಸ್ಪೆಷಲಿ ನನಗೆ, ಒಬ್ಬರು ಹೀರೋ ಹೀರೋಯಿನ್ ಜೊತೆ ವರ್ಕ್ ಮಾಡೋದಕ್ಕಿಂತ ಈ ಥರ ಕಲಾವಿದ್ರ ಜೊತೆ ಕೆಲಸ ಮಾಡುವಾಗ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಶೂಟಿಂಗಲ್ಲಿ ನಮಗೆ ಬೆಳಿಗ್ಗೆಯಿಂದ ನಾವು ಒಂದು ಆ 20 ಡೇಸ್, ನಂದು ಏನು ಸ್ಕೆಡ್ಯೂಲ್ ಇತ್ತು, ಒಂದು 22 ಡೇಸ್ ಶೂಟಿಂಗ್ ಮಾಡಿದ್ದೀನಿ ಈ ಸಿನಿಮಾಗೆ. ಆ 22 ಡೇಸ್ನ ಸಿನಿಮಾ ನಾನು ಯಾವ ರೀತಿ ಮಾಡಿದೆ ಅಂತಲೇ ನನಗೆ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಮಜವಾಗಿ ತುಂಬ ಒಂದು ಫ್ಯಾಮಿಲಿ ಥರ ಒಂದು ಟೀಮ್ ನನಗೆ ಸಿಕ್ತಿದ್ರಲ್ಲಿ.
ಶಶಿಕಲಾ ಮೇಡಮ್ ಅವ್ರು ಡಬ್ಬಿಂಗ್ ಮಾಡಿದ್ದಾರೆ. ಯಾಕಂದರೆ ನನ್ನ ವಾಯ್ಸು ಅಷ್ಟು ಆ ಲೆವೆಲ್ಗೆ ಇಲ್ಲ, ಟ್ರೈ ಮಾಡಿಲ್ಲ, ನನಗೆ ನಿರ್ದೇಶಕರು ಹೇಳಲಿಲ್ಲ, ಸೊ ಟ್ರೈ ಮಾಡಿಲ್ಲ. ಅಂದರೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಮುಂಚೆನೇ ಅಂದರೆ ಪ್ಲ್ಯಾನ್ ಮಾಡಿದ್ವಿ, ಶಶಿಕಲಾ ಮೇಡಮ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಅವ್ರ ಕೈಲೇ ಡಬ್ ಮಾಡಿಸ್ತಾರೆ. ನನಗೆ ಬೇರೆ ಏನೂ ಕಷ್ಟ ಆಗಿಲ್ಲ, ಒಂದೇ ಒಂದು ಕಷ್ಟ ಆಗಿದ್ದು ಅವ್ರ ಹೈಟ್. ಹೈಟ್ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗೋದು ಬಿಟ್ಟರೆ ಹೀಲ್ಸ್ ಹಾಕೊಂಡು ಶೂಟಿಂಗ್ ಮಾಡಬೇಕು. ಹೀಲ್ಸ್ ಇಲ್ಲಾಂದರೆ ಅವ್ರ ಪಕ್ಕ ಹೋಗಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಹೈಟ್ ಇದ್ದಾರೆ. ಅದು ಬಿಟ್ಟರೆ ನಾವಿಬ್ಬರು ಪ್ರತಿಯೊಂದು ಸೀನನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸೊ ಆ ಥರ ಏನೂ ಕಷ್ಟ ಆಗಿಲ್ಲ ನನಗೆ. ಈಗ ನಿಮಗೆ ಟ್ರೈಲರ್ ನೋಡಿದಾಗ ಆ ರೀತಿ ಅನ್ನಿಸ್ತಾ ಇಲ್ಲ ಅನಿಸುತ್ತೆ? ಸೊ ಇಲ್ಲ, ಸಿನಿಮಾ ಒಳಗಡೆ ಬಂದಾಗ ಅರುಂಧತಿಗೂ ದಮಯಂತಿಗೂ ಸಂಬಂಧ ಇಲ್ಲ. ಸೊ ಆ ಒಂದು ಆ ನನ್ನ ಆ ಲುಕ್ಕಲ್ಲಿ ನೋಡುವಾಗ ನಿಮ್ಗೆ ಆ ಥರ ಅನ್ನಿಸ್ಬೋದು. ಬಟ್ ಎಲ್ರಿಗೂ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಜನ ಹೆಣ್ಮಕ್ಳಿದ್ದಾರೆ, ಯಾರಿಗೆ ನೀವು ಸ್ಯಾರಿ ಹಾಕ್ಸಿ ಆ ಮೂಗ್ಬೋಟ ಈ ಥರ ಆ ಸ್ಟೈಲಲ್ಲಿ ತೋರಿಸಿದ್ರೆ ಎಲ್ಲರೂ ಅದೇ ಲುಕ್ಕಲ್ಲಿ ಕಾಣಿಸ್ತಾರೆ. ಖಂಡಿತವಾಗ್ಲೂ ಪ್ರೊಡ್ಯೂಸ್ ಮಾಡಬೇಕು, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ. ಸದ್ಯದಲ್ಲೇ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ದಿವಸದಿಂದ ನಾನು ಅವ್ರ ಹತ್ರ ಮಾತಾಡಿದ್ದೆ. ಸೊ ನಾನು ಈ ಥರ ಒಂದು ಸಿನಿಮಾ ಮಾಡ್ತೀನಿ, ನೀವು ಅದರಲ್ಲಿ ನಟಿಸ್ಬೇಕು ಅಂತ. ಖಂಡಿತವಾಗ್ಲೂ ಆ ಥರ ಪ್ಲ್ಯಾನ್ ಇದೆ, ಅದೆಲ್ಲ ಫಿಕ್ಸ್ ಆದಮೇಲೆ ನಾನು ನಿಮಗೆ ತಿಳಿಸ್ತೇನೆ. ನಮ್ಮ ಟ್ರೈಲರ್ನಲ್ಲಿ ದೇವಾಪುರದ ಉಲ್ಲೇಖ ಬಂತು, ಸೊ ರಿಯಲ್ ಇನ್ಸಿಡೆಂಟ್ಗಳು ಹೇಳೇ ಏನಾದರೂ ಕಾಣಿಸ್ತಾ ಇಲ್ಲ? ಇಲ್ಲ ಇಲ್ಲ, ಆ ಥರದ್ದು ಇಲ್ಲ. ಆ್ಯಕ್ಚುಲಿ ಇವತ್ತು ಹೊಸ ಸಿನಿಮಾ ಅನೌನ್ಸ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ಹೊಸ ಸಿನಿಮಾದ ಟೀಮ್ ನಮ್ಮ ಜೊತೆ ಇಲ್ಲ, ಸೊ ಹಾಗಾಗಿ ಈಗ ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ದಮಯಂತಿ ಸಿನಿಮಾದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ದಮಯಂತಿ ಸಿನಿಮಾ ಈಗ ಈ ತಿಂಗಳಲ್ಲೇ ರಿಲೀಸ್ ಮಾಡಬೇಕು ಅಂತ ನಾವು ಟೀಮ್ ಪ್ಲ್ಯಾನ್ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಪಬ್ಲಿಸಿಟಿ ಎಲ್ರಿಗೂ ರೀಚ್ ಆಗಬೇಕು ದಮಯಂತಿ ಅನ್ನೋದಕ್ಕೋಸ್ಕರ ಇವತ್ತಿನ ದಿವಸ ನನ್ನ ಹೊಸ ಸಿನಿಮಾದ ಏನು ಯಾವುದೇ ಪೂಜೆ ಕೂಡ ಇವತ್ತು ಇಟ್ಕೊಂಡಿಲ್ಲ, ಎಲ್ಲ ದಮಯಂತಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಇಲ್ಲ ಇಲ್ಲ ಇಲ್ಲ, ಈ ಸಿನಿಮಾಗೂ ಆ ಸಿನಿಮಾಗೂ ಸಂಬಂಧನೇ ಇರಲ್ಲ. ಯಾಕಂದರೆ ಎಲ್ಲ ಒಂದೇ ರೀತಿ ಮಾಡ್ಕೊಂಡು ಬಂದರೆ ಏನು ಮಜಾ ಇರುತ್ತೆ? ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು. ನಾನು ಅನ್ಕೋತಾ ಇರೋದು ಏನಾದರೂ ಕಮರ್ಷಿಯಲ್ ಸ್ವಲ್ಪ ಡಿಫ್ರೆಂಟಾಗಿ, ಅಂದರೆ ನನಗೆ ಡ್ಯಾನ್ಸ್ ಮೇಲೆ ತುಂಬ ಆಸೆ ಇದೆ, ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಬೇಕು ಸಿನಿಮಾದಲ್ಲಿ, ಅದ್ರ ಜೊತೆ ಕಥೆನೂ ಇರಬೇಕು, ಆ ಥರದ್ದು ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ. ನೀವು ಎಲ್ಲ ಕ್ವೆಶನ್ ಕೇಳಿ ಕೇಳಿ ನನ್ನ ಹತ್ರ ಈಗಲೇ ಎಲ್ಲ ಆನ್ಸರ್ ತಗೋತಾ ಇದ್ದೀರಾ? ಬೇಡ, ಹೊಸ ಸಿನಿಮಾದ ಬಗ್ಗೆ ನಾನು ಆ ಟೀಮ್ ಜೊತೆನೇ ಮಾತಾಡ್ತೀನಿ. ನಿಜ ಹೇಳಬೇಕಂದ್ರೆ ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ಲು, ಇವಾಗ ಇಲ್ಲಿಂದ ಇದು ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಮನೆಗೆ ಹೋದರೆ ಅಲ್ಲಿ ಅವಳು ಗಿಫ್ಟ್ ರೆಡಿ ಇದೆ, ಆಗಲೇ ಕೊಡಕ್ಕೆ ಬಂದಳು. ನಾನು ಹೇಳ್ದೆ ಇಲ್ಲ, ನನ್ನ ಮನೆ ಅಂದರೆ ಪ್ರೆಸ್ ಕಾನ್ಫರೆನ್ಸ್ ಮುಗಿಸ್ಕೊಂಡು ಬರ್ತೀನಿ, ಅಲ್ಲೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಈಗ ಇಲ್ಲಿಂದ ಮನೆಗೆ ಹೋದರೆ ನನಗೆ ಗೊತ್ತಾಗುತ್ತೆ ಏನು ಗಿಫ್ಟ್ ರೆಡಿ ಇದೆ ಅಂತ. ಸೊ ಅವಳದೆಲ್ಲ ಗಿಫ್ಟ್ ಮಕ್ಕಳದ್ದು ಗೊತ್ತಲ್ಲ. ನಿನ್ನೆ ಏನೋ ಒಂದು ಬಾಟ್ಲಿಗೆ ಪೇಂಟ್ ಹೊಡಿತಾ ಇದ್ಲು, ಅದಾದಮೇಲೆ ಏನೋ ಸ್ಟಿಕ್ಕರ್ಸ್ ಎಲ್ಲ ತಂದು ಸ್ಟಿಕ್ ಮಾಡ್ತಾ ಇದ್ಲು. ಸೊ ಏನು ಗಿಫ್ಟ್ ಇದೆಯೋ ಗೊತ್ತಿಲ್ಲ, ಆ ಥರದ್ದು ಏನಾದರೂ ಗಿಫ್ಟ್ಸ್ ಇರುತ್ತೆ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಇವತ್ತು ದಮಯಂತಿ ಟ್ರೈಲರ್ ಲಾಂಚ್ ಆಗಿದೆ ಮತ್ತು ಆಡಿಯೋ ರಿಲೀಸ್ ಆಗಿದೆ. ದಮಯಂತಿ ಚಿತ್ರ, ಈ ಚಿತ್ರ ಬಂದು ಹಾಗೆ ಹೇಳಿದಂಗೆ ನಾನು ಆಕರಾವರಾತ್ರಿ ಫಿಲಮ್ ಮುಗಿದ್ಮೇಲೆ ಪ್ರೊಡ್ಯೂಸರ್ ಸರ್ ನವರಸ ಸರ್ ಬಂದುಬಿಟ್ಟು, ಸರ್ ನಾವು ದಮಯಂತಿ ಫಿಲಮ್ ಮಾಡ್ತಾ ಇದ್ದೀನಿ, ಈ ಒಂದು ಚಿತ್ರಕ್ಕೆ ನೀವು ಮ್ಯೂಸಿಕ್ ಮಾಡಬೇಕಂತ ಹೇಳಿ ನಮ್ಮ ಸ್ಟುಡಿಯೋಗೆ ಬಂದರು. ಸ್ಟುಡಿಯೋ ಬಂದಮೇಲೆ ಒಂದು ಪೋಸ್ಟರ್ ತೋರಿಸಿದ್ರು, ದಮಯಂತಿ ಮೇಡಮ್ದು ಒಂದು ಫಸ್ಟು ಲುಕ್ ಪೋಸ್ಟರು. ಆ ಪೋಸ್ಟರ್ ನೋಡಿದ ಮೇಲೆ ಫಸ್ಟ್ ಕಂಪೋಸಿಷನ್ ಮಾಡಿದ್ದೆ ಬಂದು ಇವತ್ತು ನೀವು ಕೇಳಿರೋವಂಥ ಅಮ್ಮ ಅಮ್ಮ ಸಾಂಗ್. ಈ ಸಾಂಗ್ನ ಬಂದು ಕಿನಲ್ ರಾಜ್ ಬರೆದಿದ್ದಾರೆ. ಒಟ್ಟಾರೆ ಮೂರು ಸಾಂಗ್ ಇದೆ ಈ ಫಿಲಮಲ್ಲಿ, ಮೂರು ಸಾಂಗು ಕಿನಲ್ ರಾಜ್ ಬರೆದಿದ್ದಾರೆ. ಬಹಳ ಅದ್ಭುತವಾಗಿ ಸಾಂಗ್ ಬಂದಿದೆ. ಫಸ್ಟ್ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಮೂರು ಸಾಂಗ್ ಪ್ಲ್ಯಾನ್ ಮಾಡಿದ್ವಿ, ಆಮೇಲೆ ಫಿಲಮ್ ಹೋಗೋ ಲೆಂತ್ ನೋಡಿಬಿಟ್ಟು ಒಂದು ಸಾಂಗ್ ಸಾಕು, ಎರಡು ಸಾಂಗ್ ಬೇಡ ಅಂತ ಕಟ್ ಮಾಡಿದ್ವಿ. ಮತ್ತೆ ಫಿಲಮ್ ರೀ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಮತ್ತೆ ಒಂದು ಎರಡು ಸಾಂಗ್ ಮಾಡ್ಬೋದು ಅಂತ ಒಂದು ಅನಿಸ್ತು. ಆವಾಗ ಹುಟ್ಟು ಬಂದಿರೋದು ಮೂರು ಸಾಂಗ್ ಆಯ್ತು. ಅವಾಗ ಫಿಲಮ್ ಬಗ್ಗೆ ಹೇಳಬೇಕಂದ್ರೆ ಇದು ಒಂಥರ ಒಂದು ಒಂದು ಬಹಳಷ್ಟು ಶ್ರಮ ಪಟ್ಟು ಒಂದು ಇಷ್ಟಪಟ್ಟು ಮಾಡಿರೋವಂಥ ಒಂದು ಚಿತ್ರ. ಯಾಕಂದರೆ ಒಂದೊಂದು ಸತಿನೂ ರೀ ರೆಕಾರ್ಡಿಂಗ್ ಬಿಜಿಎಂಸ್ ಮಾಡಬೇಕಾದ್ರೆ ಕೂತ್ಕೊಂಡು ಮಾತಾಡಿ ಮತ್ತೆ ಡಿಸ್ಕಸ್ ಮಾಡಿ ರೀವರ್ಕ್ ಮಾಡಿ ಮಾಡಿರೋವಂತಹ ಕೆಲಸನೇ ಬಂದಿರೋವಂಥ ದಮಯಂತಿ. ನಮ್ಮ ಟೀಮ್ ನಮ್ಮ ಜೊತೆ ವರ್ಕ್ ಮಾಡಿರೋವಂಥ ಸತೀಶ್ ಆಗಿರ್ಬೋದು, ಪ್ರವೀಣ್ ಆಗಿರ್ಬೋದು, ಪ್ರಣವ್ ಆಗಿರ್ಬೋದು, ನಿಖಿಲ್ ಆಗಿರ್ಬೋದು, ಎಂಟೈರ್ ಟೀಮ್ ದೇ ಹ್ಯಾವ್ ಡನ್ ಎ ರಿಯಲಿ ಗುಡ್ ಜಾಬ್. ಅವರ ಒಂದು ಸಪೋರ್ಟಿಂದ ನಿಮ್ಮ ಮುಂದೆ ನಾವು ಬರ್ತಾ ಇದ್ದೀವಿ.
ಸೊ ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ವಿಶಸ್ ನಮ್ಮ ಚಿತ್ರದ ಮೇಲೆ ಇರಲಿ, ಇಡೀ ದಮಯಂತಿ ತಂಡಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕು ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು. ಒಳ್ಳೆಯದಾಗಿ ಇಂಪ್ರೆಸಿವ್ ಆಗಿದೆ ಅಂದರೆ ಡೈರೆಕ್ಟರ್ ಸರ್ ವರ್ಕ್ ಮಾಡಿದ ರೀತಿ. ಆ್ಯಕ್ಚುಲಿ ನಮ್ಮದ್ರಲ್ಲಿ ತುಂಬ ಜನ ಸ್ಟೋರಿ ಬೋರ್ಡ್, ನಮ್ಮಲ್ಲಿ ತುಂಬ ಜನ ಸ್ಟೋರಿ ಬೋರ್ಡ್ ಮಾಡೋದು ಅಥವಾ ಸ್ಕೆಚಸ್ ಹಾಕೊಂಬರೋದು, ಆಮೇಲೆ ಒಂದು ಶಾರ್ಟ್ ಡಿವಿಷನ್ ಮಾಡ್ಕೊಳ್ಳೋದು ತುಂಬ ಕಡಿಮೆ. ನರೇಟ್ ಮಾಡ್ತಾರೆ, ಆಮೇಲೆ ಹಿಂಗೆ ತೆಗಿತೀವಿ ಅಂತಾರೆ, ಅಲ್ಲೋಗಿ ಏನೇನೋ ಅನ್ನಿಸ್ತೀವಿ, ಒಂಥರ ಆಗುತ್ತೆ. ಬಟ್ ಇವರು ನೀಟ್ ಪ್ಲ್ಯಾನ್ ಇತ್ತು, ಸೊ ಅದೇ ಒಂದು ಇನ್ಸ್ಪಿರೇಷನ್ ಆಯಿತು. ಮೇ ಬಿ ನಾನು ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ರೆ ನನಗೂ ಒಂದಷ್ಟು ಕಲೀಗ್ ಸಿಗುತ್ತೆ, ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ. ನನ್ನ ಪಾತ್ರ ಒಂದು ಎರಡು ಶೇಡ್ ಬರುತ್ತೆ, ಒಂದು 30 ಇಯರ್ಸ್ ಇದ್ದಾಗ ಒಂದು, ಅದಾದಮೇಲೆ ಆಫ್ಟರ್ ಒಂದು 25 ಇಯರ್ಸ್ ಲೇಟರ್ ಒಂದು. ಸೊ ಎರಡು ಬೇರೆ ಬೇರೆ ಗೆಟಪ್ಪು ಬರುತ್ತೆ. ಇನ್ನು ಮಿಕ್ಕಿದ್ದನ್ನು ನೀವು ಸಿನಿಮಾನಲ್ಲಿ ನೋಡಿದ್ರೆ ಒಳ್ಳೇದು ಅಂತ ಅನಿಸುತ್ತೆ. ಚಾಲೆಂಜಿಂಗ್ ಇರಲಿಲ್ಲ, ಬಿಕಾಸ್ ಏನಕ್ಕೆ ಅಂದರೆ ನಮ್ಮ ಡೈರೆಕ್ಟರ್ಗೊಂದು ಕ್ಲಾರಿಟಿ ಇತ್ತು. ಫಸ್ಟ್ ಮೊದಲನೇದು ಒಂದು ಬಿಫೋರ್ 25 ಇಯರ್ಸ್ ಏನಿರುತ್ತೆ, ಅದು ಪಾತ್ರ ಬಂದಾಗ ಹೇಗಿರಬೇಕು, ಅದಾದಮೇಲೆ ಬಂದು ಹೇಗಿರಬೇಕು, ಒಂದು ಟೋಟಲ್ ಫ್ರೀಡಮ್ ಕೂಡ ಕೊಟ್ಟಿದ್ದು. ಲುಕ್ನ ನೀವೇ ಡಿಸೈನ್ ಮಾಡ್ಕೊಳ್ಳಿ ಸರ್, ನಿಮ್ಗೆ ಏನು ಅನಿಸುತ್ತೆ ಅಂತ. ಸೊ ನಾನು ಒಂದಷ್ಟು ವರ್ಕೌಟ್ ಮಾಡಿ ಈ ಲುಕ್ ಹಿಂಗಿದ್ರೆ ಹೆಂಗಾಗುತ್ತೆ, ಒಂದಷ್ಟು ಏಜ್ ಆಗಿರೋ ಗೆಟಪ್ಗೆ ಒಂದಷ್ಟು ಬಿಯರ್ಡ್ ಎಲ್ಲ ಮಾಡ್ಸೋಣ ಸರ್, ಬೇರೆ ಬೇರೆ ಡಿಫ್ರೆಂಟ್ ಸ್ಟೈಲ್ ಮಾಡಿಸೋಣ ಅಂತ ನಾನೇ ಹೋಗಿ ಒಂದಷ್ಟು ವರ್ಕೌಟ್ ಮಾಡಿಕೊಂಡು ಬೇರೆ ಎಲ್ಲ ಫೋಟೋ ಕಳಿಸ್ತಾ ಇದೆ ಅವ್ರಿಗೆ. ಸೊ ಫೈನಲಿ ಒಂದು ಅಪ್ರೂವ್ ಆಯಿತು. ಚಾಲೆಂಜಿಂಗ್ ಏನೂ ಇಲ್ಲ, ಐ ಎಂಜಾಯ್ ದ ಪ್ರೋಸೆಸ್ ಅಂತ. ಥ್ಯಾಂಕ್ ಯು. ಈಗ ದಮಯಂತಿ ಸಿನಿಮಾದ ಟ್ರೈಲರ್ ಹಾಗೂ ಆಡಿಯೋ ಇವತ್ತು ರಿಲೀಸ್ ಆಗಿದೆ, ದರ್ಶನ್ ಸರ್ ಬಂದು ರಿಲೀಸ್ ಮಾಡಿದ್ದಾರೆ. ಇವತ್ತೆಲ್ಲ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ದಮಯಂತಿ ಸಿನಿಮಾದ ಟ್ರೈಲರ್ನ. ಮತ್ತು ಇದೇ ತಿಂಗಳು ಕೊನೆಗೆ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಮತ್ತು ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ರೀ ರೆಕಾರ್ಡಿಂಗು ನಮ್ಮ ಗಣೇಶ್ ನಾರಾಯಣ್ ಅವ್ರು ಮಾಡಿದ್ದಾರೆ, ಸಾಂಗ್ಸು ರೀ ರೆಕಾರ್ಡಿಂಗ್ ಮ್ಯೂಸಿಕ್ಕು ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಏಕೆಂದರೆ ಪ್ರತಿ ಒಂದೊಂದು ಸಾಂಗ್, ಮೂರು ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ, ಪ್ರತಿ ಸಾಂಗು ಒಂದೊಂದು ವೇರ್ ವಿಷನ್, ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಒಂದೊಂದು ಟ್ಯೂನ್ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎರಡನೇದು ರೀ ರೆಕಾರ್ಡಿಂಗ್, ಸ್ಪೆಷಲಿ ದಮಯಂತಿ ಅನ್ನೋ ಸಿನಿಮಾಗೆ ರೀ ರೆಕಾರ್ಡಿಂಗ್ ವೆರಿ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಇದು ಒಂದು ಹರರ್, ಮೈಥಾಲಜಿಕಲ್ ಹರರ್ ಆಗಿರೋದ್ರಿಂದ ರೀ ರೆಕಾರ್ಡಿಂಗು ತುಂಬ ಅಂದರೆ ಸ್ಪೆಷಲಾಗಿ, ನಾರ್ಮಲ್ ರೀ ರೆಕಾರ್ಡಿಂಗ್ ಅಂದರೆ ಸ್ವಲ್ಪ ಸ್ಪೆಷಲಾಗಿ ಎಲ್ಲ ಕೆಲವು ಎಕ್ವಿಪ್ಮೆಂಟ್ಸ್ ಎಲ್ಲ ತರಿಸಿ ಈ ಸಿನಿಮಾಗೆ ರೀ ರೆಕಾರ್ಡಿಂಗ್ ಮಾಡಿಸ್ತಾ ಇದ್ದೀವಿ, ಎಲ್ಲ ಅದ್ರ ಕೆಲಸ ನಡೀತಿದೆ. ಮತ್ತು ಕ್ಯಾಮ್ರಾ ಬಂದು ಪಿ ಕೆ ಎಸ್ ದಾಸ್ ಸರ್, ತುಂಬ ಅದ್ಭುತವಾಗಿ ಒಂದೊಂದು ಫ್ರೇಮು ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾದಲ್ಲಿ. ಮತ್ತು ಈ ಸಿನಿಮಾದ ಎಲ್ಲ ಕಲಾವಿದರು, ನಮ್ಮ ರಾಧಿಕಾ ಮೇಡಮ್ ಆಗಿರ್ಬೋದು, ತಬ್ಲಾನಾಣಿಯವರಾಗಿರ್ಬೋದು, ಬಾಕಿಯವರು, ಮಿತ್ರ, ಪವನ್, ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರಿಂದ ಈ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ನಾವು ನೋಡೋಕ್ಕಾಗ್ತಿದೆ ಟ್ರೈಲರಲ್ಲಿ. ಕನ್ನಡದಲ್ಲಿ ಒಂದು 400 ಸ್ಕ್ರೀನ್ಸನ್ನು ರಿಲೀಸ್ ಮಾಡ್ತಾಯಿದ್ದೀವಿ ಈ ಸಿನಿಮಾನ. ಮತ್ತು ತೆಲುಗು, ತಮಿಳು ಮತ್ತು ಮಲಯಾಳಂ ಈ ಮೂರು ಭಾಷೆಯೂ 29ಕ್ಕೆ ಸೆನ್ಸರ್ ಆಗಿಲ್ಲ, ಇನ್ನು ಸೆನ್ಸರ್ ಆಗಿದ ತಕ್ಷಣ ಈ 29ಕ್ಕೆ ರಿಲೀಸ್ ಮಾಡಬೇಕಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹಾಂ, ಓಕೆ, ಥ್ಯಾಂಕ್ ಯು.